ॐ प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणि जह्नुकन्या प्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वञ्च हनूमस्मरणाद्भवेत् सद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदल्ली महा धर्मव्याधन ಕಥೆಯನ್ನು ಕೇಳ್ತಾ ಇದ್ದೇವೆ ಧರ್ಮವ್ಯಾದ ಕೌಶಿಕನಿಗೆ ಧರ್ಮದ ಸೂಕ್ಷ್ಮಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಅದರಲ್ಲಿ ನಾವು ಹಿಂದೆ ನೋಡಿದವು ಹಿಂಸೆ ಅಹಿಂಸೆ ಯಾವ ರೀತಿ ಆಗುತ್ತದೆ ಹಿಂಸೆ ಹಾಗೆ ಅಹಿಂಸೆ ಹಾಗೆ ಇದರ ಎಲ್ಲ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋದ ಧರ್ಮವ್ಯಾದ ಆನಂತರ ಕೌಶಿಕನಿಗೆ ತಿಳಿಸ್ಕೊಂಡು ಹೋಗ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನೇನು ಕರ್ಮವನ್ನು ಮಾಡಿದ್ದಾನೆ ಆ ಕರ್ಮದ ಫಲವನ್ನು ಉಣ್ತಾನೆ ಇರ್ತಾನೆ ಹಾಗಂತ ಆ ಕರ್ಮದ ಫಲವನ್ನು ಉಣ್ಣುವಂಥದ್ದು ಇವನಿಚ್ಛೆಯಂತೆ ಅಲ್ಲ ಇವನಿಗೆ ಇಚ್ಛಿಸಿದಾಗೆ ಇಲ್ಲಿ ನಡೆಯುವುದೇನೂ ಇಲ್ಲ ಅದಕ್ಕೆ ಹೇಳ್ತಾನೆ ಯೋ ಯಮಿಚ್ಛೇತ್ ಯಥಾ ಕಾಮಂ ತಂ ತಂ ಕಾಮಂ ಸ ಆಪ್ನುಯಾತ್ ಯಿ ಸ್ಯಾದ ಪರಾಧೀನ ಪೌರುಷೇ ಎ ಕ್ರಿಯಾಫಲಂ ಒಂದೊಮ್ಮೆ ಪ್ರತಿಯೊಂದು ನಮ್ಮ ಕೈಯಲ್ಲೇ ಇತ್ತು ಅಂತಾದರೆ ನಾವು ಏನು ಮಾಡ್ತೇವೋ ಅದನ್ನು ಪಡಿತೇವೆ ಅಂತಾದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಇಚ್ಛಿಸ್ತಾರೋ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳ್ತಾನೆ ಆದರೆ ಆ ರೀತಿ ಇಲ್ಲ ನಾವು ಇಚ್ಛಿಸಿದ್ದನ್ನೆಲ್ಲ ಇಲ್ಲಿ ಪಡೀಲಿಕ್ಕಾಗೋದಿಲ್ಲ ಕಾರಣ ಏನು ಅಂತೇಳಿದರೆ ಎಲ್ಲವನ್ನು ಪಡೆಯುವುದು ನನ್ನ ಕೈಯಲ್ಲಿಲ್ಲ ಪಡೆಯುವಂಥದ್ದು ಮತ್ತು ಭಗವಂತನ ಕೈಯಲ್ಲಿದೆ ಆ ಭಗವಂತ ಏನು ಕೊಡ್ತಾನೋ ಅದನ್ನು ನಾವು ಸ್ವೀಕಾರ ಮಾಡಬೇಕಷ್ಟೆ ನಾವು ಸ್ವತಂತ್ರರಲ್ಲ ಅಂದರೆ ಇದನ್ನು ಮನುಷ್ಯ ಮನದಟ್ಟು ಮಾಡಿಕೊಳ್ಬೇಕಾದದ್ದು ಅಂದರೆ ಯಾವುದೇ ಒಂದು ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾದದ್ದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲವೂ ಕೂಡ ಭಗವಂತನ ಕೈಯಲ್ಲಿದೆ ಅದರಿಂದಾಗಿಯೇ ಅವನ ಇಚ್ಛೆ ಇದ್ದಾಗ ಇದೆ ಇವಾಗ ನಾನು ನಾನು ಇಚ್ಛಿಸಿದ್ದನ್ನು ಪಡಿತಾ ಇದ್ದೇನೆ ಜಗತ್ತಿನಲ್ಲಿ ಅಂತೇಳಿದರೆ ಅದು ನನ್ನ ಇಚ್ಛೆಯಂತೆ ಪಡಿತಾ ಇರುವುದಲ್ಲ ಮತ್ತು ನನ್ನೊಳಗಿರುವಂತಹ ದೇವರೂ ಅದನ್ನು ಇಚ್ಛಿಸ್ತಾ ಇದ್ದಾನೆ ಅದಕ್ಕಾಗಿ ನನಗೆ ಸಿಗ್ತಾ ಇದೆ ಅದು ಈ ರೀತಿ ನಾವು ತಿಳ್ಕೊಳ್ಬೇಕಾದದ್ದು ಯಾಕೆ ಅಂತ ಹೇಳಿದ್ರೆ ನಾನು ಇಚ್ಛಿಸಿ ಸಿಕ್ಕಿತ್ತು ಅಂತ ಆದರೆ ಯಾವ ವ್ಯಕ್ತಿಗೆ ಸಾಯಲಿಕ್ಕೆ ಇಚ್ಛೆ ಇದೆ ಯಾವ ವ್ಯಕ್ತಿಗೆ ಮುಪ್ಪು ಇಚ್ಛೆ ಇದೆ ಮುದಿತನ ಇಚ್ಛೆ ಇದೆ ಯಾರಿಗೂ ಇಚ್ಛೆ ಇಲ್ಲ ನೋಡಿ ಮುದಿತನ ಅನ್ನೋದು ಇಲ್ಲಿವರೆಗೆ ಯಾರೂ ಇಷ್ಟಪಟ್ಟವರಿಲ್ಲ ಸಾವನ್ನು ಯಾರೂ ಇಷ್ಟಪಟ್ಟವರಿಲ್ಲ ಆದರೆ ಯಾರನ್ನು ಸಾವು ಮುದಿತನ ಬಿಟ್ಟದ್ದಿಲ್ಲ ಇದೇ ಸ್ಪಷ್ಟ ತಿಳಿಸ್ತದೆ ನಮ್ಮ ಕೈಯಲ್ಲೇ ಏನೂ ಇಲ್ಲ ಮತ್ತು ಭಗವಂತನ ಕೈಯಲ್ಲಿರುವಂಥದ್ದು ಇದನ್ನು ತಿಳ್ಕೊಂಡು ಸಂಯತಶ್ಚಾಪಿ ದಕ್ಷಾಶ್ಚ ಮತಿಮಂತಶ್ಚ ಮಾನವಾ ದೃಶ್ಯಂತೆ ನಿಷ್ಫಲ ಪ್ರಹೀಣಾ ಪ್ರಹೀಣ ನಾವು ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡ್ಕೊಂಡು ಹೋಗಬೇಕು ಅಂದರೆ ದೇವರ ಇಚ್ಛೆಗೆ ಅನುಗುಣವಾಗಿ ನಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಏನರ್ಥ ಅಂದರೆ ಜೀವನದಲ್ಲಿ ಏನು ಆಗು ಹೋಗ್ತಾ ಆಗು ಹೋಗುಗಳು ಆಗು ಹೋಗ್ತಾ ಇದೆ ಅದರ ಬಗ್ಗೆ ನಾವು ಅಯ್ಯೋ ಹಾಗಾಗ್ಬಿಡ್ತಲ್ವಾ ಹೀಗಾಗ್ಬಿಡ್ತಲ್ವಾ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ ಮತ್ತು ಬಂದು ಏನು ಜೀವನದಲ್ಲಿ ಸಿಕ್ತೋ ಅದನ್ನು ಅನುಭವಿಸು ದೇವರು ಕೊಟ್ಟದ್ದನ್ನು ಅನುಭವಿಸು ದೇವರಾದರೂ ಯಾರ ಬಗ್ಗೆಯೂ ಪಕ್ಷಪಾತವನ್ನು ಮಾಡಲಿಕ್ಕೆ ಹೋಗೋಲ್ಲ ಮತ್ತೆ ಏನೆಂದರೆ ನಾವು ಏನು ಮಾಡಿರ್ತೇವೆ ಹಿಂದಿನ ಜನ್ಮಗಳಲ್ಲಿ ಏನು ಕರ್ಮ ಮಾಡಿರ್ತೇವೆ ಆ ಕರ್ಮದ ಫಲವನ್ನು ದೇವರು ಉಣಿಸ್ತಾ ಇರ್ತಾನೆ ಹೊರತು ನನ್ನ ಪ್ರಯತ್ನ ಏನು ನಡೆಯೋಲ್ಲ ಯಾಕಂದರೆ ಜಗತ್ತಿನಲ್ಲಿ ನಾವು ಕೆಲವರನ್ನು ನೋಡ್ತೇವೆ ಧರ್ಮವ್ಯಾದ ಬಹಳ ಹೇಳ್ತಾನೆ ಬಹಳಷ್ಟು ಇಂದ್ರಿಯನಿಗ್ರಹ ಉಳ್ಳವರಾಗಿರ್ತಾರೆ ಅಂದರೆ ಸಾಮಾನ್ಯರಾಗಲ್ಲ ಅವರು ಏನು ಬೇಕೋ ಅಷ್ಟು ಮಾತ್ರ ತಿನ್ನೋವರು ಎಷ್ಟು ಬೇಕೋ ಅಷ್ಟೇ ಮಾತಾಡುವವರು ಯಾವುದೋ ನೋಡಬೇಕು ಅದನ್ನೇ ನೋಡುವವರು ಈ ರೀತಿ ಪ್ರತಿಯೊಂದು ಕೂಡ ಕಂಟ್ರೋಲ್ಡ್ ಲೈಫ್ ಅಷ್ಟು ಕಂಟ್ರೋಲಾಗಿರ್ತಾರೆ ಅವರು ಅಷ್ಟು ಮಾತ್ರ ಅಲ್ಲ ಯಾವುದೇ ಕೆಲಸದಲ್ಲೂ ಕೂಡ ದಕ್ಷ ಅಷ್ಟ ಕೇಪಬಲ್ ಒಳ್ಳೆ ಸಮರ್ಥರಾಗಿರ್ತಾರೆ ಯಾವುದೇ ಕೆಲಸ ಮಾಡಲಿಕ್ಕೂ ಸಮರ್ಥರಾಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ಬುದ್ಧಿವಂತರು ಕೂಡ ಬುದ್ಧಿವಂತರಾಗಿರ್ತಾರೆ ಸಮರ್ಥರಾಗಿರ್ತಾರೆ ಒಳ್ಳೆಯ ಇಂದ್ರಿಯ ನಿಗ್ರಹವುಳ್ಳವರಾಗಿರ್ತಾರೆ ಹಾಂ ಆದರೆ ಇಂಥ ವ್ಯಕ್ತಿಗಳು ಕೂಡ ಅನೇಕ ಕರ್ಮ ಅಂದರೆ ನಾನಿಲ್ಲಿ ಉದ್ಧಾರ ಆಗಬೇಕು ನಾನಿಲ್ಲಿ ಕಷ್ಟದಿಂದ ಪಾರಾಗಿ ಸುಖವನ್ನು ಪಡೆಯಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಟ್ಟರೂ ಕೂಡ ಬಡತನದಲ್ಲೇ ಇರ್ತಾರೆ ಆಶ್ಚರ್ಯ ಅಲ್ವಾ ಅಂದರೆ ಅವನು ಶ್ರೀಮಂತನಾಗಲಿಕ್ಕೆ ಏನು ಬೇಕೋ ಎಲ್ಲವೂ ಇದೆ ಅವನತ್ರ ಶ್ರೀಮಂತಿಕೆ ಮಾತ್ರ ಇಲ್ಲ ಯಾಕಿಲ್ಲ ಪ್ರಯತ್ನ ಪಡ್ತಾ ಇಲ್ವಾ ಪ್ರಯತ್ನ ಪಡ್ತಾನೇ ಇದ್ದಾನೆ ಪ್ರಯತ್ನ ಪಟ್ಟರೂ ಕೂಡ ಇವನ ಯಾವ ಪ್ರಯತ್ನವೂ ಸಫಲವಾಗ್ತಾ ಇಲ್ಲ ನಿಷ್ಫಲವಾಗ್ತಾ ಇದೆ ಇದನ್ನು ನಾವು ಜಗತ್ತಿನಲ್ಲಿ ನೋಡ್ತೇವಲ್ವ ಇದು ನಮಗೇನು ಕಲಿಸಿಕೊಡ್ತದೆ ಅಂತೇಳಿದರೆ ನೋಡು ನಿನ್ನ ಸ್ವಂತ ಪ್ರಯತ್ನದಿಂದಲೇ ನಾನು ಎಲ್ಲ ಪಡೆಯಬಲ್ಲೆ ಅಂತ ಹೇಳುವಂಥದ್ದು ತಪ್ಪು ದೇವರಿಚ್ಛೆ ಬೇಕೇ ಬೇಕು ದೈವಂ ಚೈವಾತ್ರ ಪಂಚಮಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆ ದೇವರಿ ಇಚ್ಛೆ ಇತ್ತು ಅಂತೇಳಿದರೆ ನಿನ್ನ ಪ್ರಯತ್ನ ಸಫಲವಾಗ್ತದೆ ದೇವರ ಪ್ರಯತ್ನ ಇಲ್ಲವಾ ನಿನ್ನ ಪ್ರಯತ್ನ ವಿಫಲವಾಗ್ತದೆ ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು ಹಾಗಿದ್ರೆ ನಾವು ಪ್ರಯತ್ನ ಬಿಡಬೇಕು ಅಂದರೆ ನಾವು ಕಷ್ಟಪಡೋದಷ್ಟೇ ಬಂತು ದೇವ್ರ ಇಚ್ಛೆಯೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೇನು ಸಿಗೋದೇ ಇಲ್ವಲ್ಲ ಅದಕ್ಕೆ ನಾವು ಇಚ್ಛೆ ಇಚ್ಛೆ ಯಾಕೆ ನಾನು ಸುಮ್ಮನೆ ಕೂತು ಬಿಡ್ತೇನೆ ದೇವ್ರ ಇಚ್ಛೆ ಯಾವಾಗ ಇದೆಯಾ ಅವಾಗಲೇ ಆಗಲಿ ಈ ರೀತಿಯೇ ನಾನು ಕೂತು ಬಿಡ್ತೇನೆ ಯಾಕಂದರೆ ನಾನು ಇಚ್ಛಿಸಿದೇನೂ ಆಗೋದಿಲ್ವಲ್ಲ ಈ ರೀತಿ ಸಾಮಾನ್ಯವಾಗಿ ಮನುಷ್ಯನಿಗೆ ಕೆಲವೊಮ್ಮೆ ಬರಲಿಕ್ಕೆ ಸಾಧ್ಯತೆ ಉಂಟು ಯಾಕಂದರೆ ತುಂಬ ಪ್ರಯತ್ನವನ್ನು ಮಾಡಿ ಕಡೆಗೆ ಆಗದೇ ಇದ್ದಾಗ ಈ ರೀತಿ ಆಯಿತು ಹೋಗಲಿ ನಾನು ಬಿಟ್ಬಿಡ್ತೀನಿ ಇನ್ನೇನು ಮಾಡಲಿಕ್ಕೆ ಹೋಗೋಲ್ಲ ಅದೇನಾಗ್ತದೋ ಆಗಲಿ ಅಂದು ಸುಮ್ಮನೆ ಬಿಟ್ಟು ಕೂತ್ಕೊಳ್ಳುವಂಥದ್ದಿದೆ ಇದು ಸರಿಯಾಗಿರುವಂಥದ್ದ ನೋಡಿ ನಾವು ನಮ್ಮ ಪ್ರಯತ್ನ ಅನ್ನುವನ್ನು ಮುಂದುವರಿಸಲೇಬೇಕು ಆದರೆ ದೇವ್ರ ಮೇಲೆ ಭಾರ ಹಾಕಬೇಕು ಇದೇ ಹೇಳೋದು ದೇವ್ರ ಮೇಲೆ ಭಾರ ಹಾಕಬೇಕು ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ನಾವು ಪ್ರಯತ್ನವನ್ನು ಮಾಡುವುದಷ್ಟೇ ನಮ್ಮ ಕರ್ತವ್ಯ ಆದರೆ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ಹಾಗಂತ ಒಂದು ಸಲ ನಾನು ವಿಫಲ ಆಗ್ಬೋದು ಎರಡನೇ ಸಲ ವಿಫಲ ಆಗ್ಬೋದು ಆದರೆ ಯಾವಾಗ ನನ್ನ ಕರ್ಮದ ಫಲ ಫಲ ಕೊಡುತ್ತದೆ ನನ್ನ ಕರ್ಮ ಹಿಂದಿನ ಜನ್ಮದ್ದು ಒಳ್ಳೆಯ ಕರ್ಮ ಫಲ ಕೊಡುತ್ತದೆ ಹಾಗೆ ದೇವರು ಕೊಟ್ಟೇ ಕೊಡ್ತಾನೆ ನಮಗೆ ಅಂದರೆ ಇವತ್ತಲ್ಲ ನಾಳೆ ನಾವು ಫಲವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಹಾಗಂತ ನಾವು ಯಾವತ್ತೂ ಕೂಡ ಅದರಿಂದ ಈ ಉತ್ಸಾಹವನ್ನು ಕಳ್ಕೊಂಡು ನಿರುತ್ಸಾಹರಾಗಿ ಕೂತ್ಕೊಳ್ಳುವಂಥದ್ದಲ್ಲ ಮರಳಿ ಯತ್ನವ ಮಾಡುತ್ತ ಮಾಡ್ತಾನೆ ಇರಬೇಕು ಒಂದು ಕೀಟ ಮೇಲಕ್ಕೆ ಹೋಗಬೇಕು ಅಂತ ಒಂದು ಬಾರಿ ಅಲ್ಲ ಹತ್ತು ಬಾರಿ ಪ್ರಯತ್ನ ಪಡುತ್ತದೆ ಹತ್ತು ಬಾರಿ ಪ್ರಯತ್ನ ಪಟ್ಟು ಹನ್ನೊಂದನೇ ಬಾರಿ ಹೋಗ್ತದೆ ಅಂದರೆ ಅದರ ಹಿಂದೆ ಇರುವುದೇನೆಂದರೆ ಹಠ ಛಲ ಅದು ಬೇಕಾದದ್ದು ದೇವರ ನಂಬೇಕು ನಂಪಾಲಿನ ಕರ್ಮವನ್ನು ಮಾಡಬೇಕು ಅದು ಅದರಿಂದ ನಮಗೆ ವಿಫಲತೆ ಇರಬಹುದು ಇಲ್ಲ ಅಂತಲ್ಲ ಇನ್ನು ಕೆಲವರು ಯಾವ ರೀತಿ ಅಂತೇಳಿದರೆ ಅದನ್ನು ಹೇಳ್ತಾನೆ ಧರ್ಮವ್ಯಾಧ ನೋಡು ಲೋಕದಲ್ಲಿ ಇಂಥದ್ದು ಕಾಣಲಿಕ್ಕೆ ಸಾಧ್ಯ ಇದೆ ಏನೆಂದರೆ ಭೂತಾನಾಂ ಅಪರಂ ಅಪರ ಕಶ್ಚಿತ್ ಹಿಂಸಾಂ ಸತತ ವಂಚನಾಂಚ ಲೋಕಸ್ಯ ಸಸುಖೈನೇವ ಯುಜ್ಯತೆ ಇನ್ನು ಕೆಲವರು ಜಗತ್ತಿನಲ್ಲಿರ್ತಾರೆ ಎಂಥವ್ರು ಅಂತೇಳಿದರೆ ಯಾವಾಗಲೂ ಹಿಂಸೆಯೇ ಮಾಡ್ತಾರೆ ಇನ್ನೊಬ್ಬರಿಗೆ ಉಪದ್ರವವನ್ನು ಕೊಡುವಂಥದ್ದು ಹಿಂಸೆ ಮಾಡುವಂಥದ್ದು ಕೊಲೆ ದರೋಡೆ ಮುಂತಾದವುಗಳನ್ನು ಮಾಡ್ತಾ ಇರುವಂಥದ್ದು ವಂಚನೆಯನ್ನು ಮಾಡ್ತಾ ಇರುವಂಥದ್ದು ಈ ರೀತಿ ಇರ್ತಾರೆ ಇಂಥವರು ಸುಖವಾಗಿರ್ತಾರೆ ಜಗತ್ತಿನಲ್ಲಿ ಸುಖವಾಗಿರ್ತಾರೆ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡು ಒಳ್ಳೆಯ ಸ್ಥಾನಮಾನವನ್ನು ಗಳಿಸಿ ಸುಖವಾಗಿರ್ತಾರೆ ಮಾಡುವುದೆಲ್ಲವೂ ಕೂಡ ಅನ್ಯಾಯವೇ ಅನ್ಯಾಯ ದಗಲ್ಬಾಜಿ ಇದನ್ನೇ ಇರ್ತಾರೆ ಹಾಗಿದ್ದರೂ ಅವರು ಸುಖವಾಗಿರ್ತಾರೆ ಇಂಥದ್ದು ಜಗತ್ತಿನಲ್ಲಿ ಕಾಣ್ತದೆ ಕಾಣಲ್ಲ ಅಂತೇನಿಲ್ಲ ಇನ್ನು ಕೆಲವು ಯಾವ ರೀತಿ ಅಂತೇಳಿದ್ರೆ ಅಚೇಷ್ಟಮಿ ಚಾಸೀನಂ ಶ್ರೀಕಂಚಿದುಪಚಿತಿ ತಿತಿ ಕಚ್ಚಿತ್ ಕರ್ಮಿ ಹಿ ನ ಪ್ರಾಪ್ಯ ಮಧಿಗಚ್ಚತಿ ಕೆಲವರು ಕೂತಲ್ಲೇ ಕೋಟಿಗಟ್ಲೆ ಸಂಪಾದನೆ ಮಾಡ್ತಾರೆ ಏನು ಕಷ್ಟಪಡೋಲ್ಲ ಏನೇನೂ ಕಷ್ಟಪಡದೆ ತಾವು ಕೋಟಿಗಟ್ಲೆ ಕೂತಲ್ಲೇ ಬೀಳ್ತದೆ ಅವರ ಹತ್ರ ಬಂದು ಬೀಳ್ತದೆ ಕೋಟಿಗಟ್ಲೆ ರೂಪಾಯಿಗಳು ಇನ್ನೊಬ್ಬ ಪಾಪ ಕಷ್ಟಪಟ್ಟು ಪಟ್ಟು ಪಟ್ಟು ಬೆಳಗಿಂದ ಸಂಜೆ ತನಕ ಎಷ್ಟು ಕಷ್ಟಪಟ್ಟರೂ ಕೂಡ ಒಂದು ಚೂರು ಹೆಚ್ಚು ಸಂಪಾದನೆ ಮಾಡಲಿಕ್ಕಾಗೋಲ್ಲ ಒಂದು ನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡಿದರೆ ಹೆಚ್ಚು ಕೂಲಿ ಇಂತಹದ್ದು ಕಾಣಿಸ್ತದೆ ಜಗತ್ತದಲ್ಲಿ ಅಂದರೆ ಕಷ್ಟಪಟ್ಟರೂ ಕೂಡ ಫಲವನ್ನು ಪಡೆಯದವರು ಇರ್ತಾರೆ ಕಷ್ಟವೇ ಪಡೆದೆ ಎಲ್ಲ ಫಲವನ್ನು ಪಡೆಯುವವರು ಇರ್ತಾರೆ ಎರಡೂ ಕೂಡ ಸಾಧ್ಯತೆ ಇದೆ ಇಲ್ಲ ಅಂತಲ್ಲ ಹಿಂದೆ ನಾವು ನೋಡಿದ್ವಲ್ಲ ಆ ರೀತಿಯೂ ಕೂಡ ಕೆಲವರು ಹಿಂಸೆ ಮೇಲೆ ಹಿಂಸೆಯನ್ನು ಮಾಡ್ತಾ ಸುಖವಾಗಿರುವವರು ಇರ್ಬೋದು ಕೆಲವರು ಅದೇನು ಮಾಡಿದ್ರೆ ಅಹಿಂಸೆಯಲ್ಲಿದ್ದು ಕಷ್ಟಪಡುವವರು ಇರ್ಬೋದು ಇಲ್ಲ ಅಂತಲ್ಲ ಅಲ್ಲ ಇದೆಲ್ಲ ಹೇಗೆ ಹಾಗಿದ್ರೆ ನಾವು ಯಾವ್ದನ್ನು ನಂಬುವುದು ಯಾವುದನ್ನು ಬಿಡುವುದು ಹಿಂದೆ ಮಹಾಭಾರತದಲ್ಲಿ ಒಂದು ಕೇಳಿದ್ವು ನಾವು ಚದುರ್ಮುಖ ಬ್ರಹ್ಮದೇವರು ಒಂದು ಮಾತು ಹೇಳಿದರು ಹಿಂದೆ ಯಾವ ರೀತಿ ಇತ್ತು ಅಂತೇಳಿದರೆ ನಾವು ಏನು ಒಳ್ಳೆಯದು ಮಾಡ್ತೇವೆ ಈಗಲೇ ಫಲ ಬಿಡ್ ಸಿಕ್ಬಿಡ್ತಾ ಇತ್ತು ಅಂತೆ ಏನು ಕಟ್ಟದು ಮಾಡ್ತೇವೆ ಈಗಲೇ ಫಲ ಸಿಗ್ಬಿಡ್ತಾಯಿತ್ತು ಅಂತೆ ಆದರೆ ನಂತರ ದೇವರು ಅದನ್ನು ಬದಲು ಮಾಡಿದ್ರೆ ಕೂಡಲೇ ಸಿಗೋದು ಬೇಡ ಅಂತ ಫಲವನ್ನು ಕೂಡಲೇ ಸಿಗೋದು ಬೇಡ ಅಂತ ಸ್ವಲ್ಪ ತಡವಾಗಿ ಲೇಟಾಗಿ ಸಿಗಬೇಕು ಅಂತ ನೋಡಿ ಈ ಕಾರಣದಿಂದಾಗಿ ನಾವು ಏನು ಫಲವನ್ನು ಏನು ಕರ್ಮ ಮಾಡ್ತೇವೆ ಅದರ ಫಲ ಕೂಡಲೇ ಸಿಗೋಲ್ಲ ಇವಾಗ ಒಬ್ಬ ಹಿಂಸೆ ಮಾಡ್ತಾ ಇರ್ಬೋದು ಅನ್ಯಾಯ ಮಾಡ್ತಾ ಇರ್ಬೋದು ದರೋಡೆ ಮಾಡ್ತಾ ಇರ್ಬೋದು ಆದರೂ ಕೂಡ ಸುಖವಾಗಿದ್ದಾನೆ ಕಾರಣ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದಾನೆ ಹಿಂದಿನ ಜನ್ಮದ ಪುಣ್ಯದಿಂದಾಗಿ ಈ ಜನ್ಮದಲ್ಲಿ ಈ ರೀತಿ ಅವನು ಬೇಕಾದಷ್ಟು ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ ಹಾಗಿದ್ರೆ ಇವಾಗ ಮಾಡಿದ್ದು ಮುಂದಿನ ಜನ್ಮಕ್ಕಿದೆ ಅಂದರೆ ಈಗ ಹಿಂದಿನ ಜನ್ಮದ ಅನುಭವಿಸ್ತಾ ಇದ್ದಾನೆ ಅಂತ ನಾವು ಹೇಳಿದರೆ ಈ ಜನ್ಮದ ಮುಂದೆ ಅನುಭವಿಸಲೇಬೇಕಲ್ವಾ ಸತ್ಯ ಅಲ್ವಾ ಅದು ನಾವು ಇದನ್ನು ಹೇಗೆ ಗೆಸ್ ಮಾಡ್ತೇವೆ ಮುಂದಿನದು ಹಾಗೆ ಅಲ್ವಾ ಸತ್ಯ ಅದು ಅದರಲ್ಲಿ ಎರಡು ಮಾತೇ ಇಲ್ಲ ಮತ್ತು ಇನ್ನೊಂದು ಏನಂತೇಳಿದರೆ ಮುಂದಿನ ಜನ್ಮದಲ್ಲಿ ಆ ಕೆಟ್ಟ ಕರ್ಮದ ಫಲ ಅನುಭವಿಸ್ಬೋದು ಆದರೆ ಅದರ ಸೂಚನೆ ಅಂತೂ ಈ ಜನ್ಮದಲ್ಲಿ ಸಿಕ್ಕೇ ಸಿಗುತ್ತೆ ಯಾವ ರೀತಿ ನಾವು ಹಿಂದೆ ನೋಡಿದಾಗೆ ಒಂದು ಮಾವಿನ ಮರ ನೆಟ್ಟೆ ಅಂತೇಳಿದರೆ ಮಾವಿನ ಹಣ್ಣು ನಾನು ತಿಂದೆ ನನ್ನ ಮಗ ತಿನ್ಬೋದು ಮೊಮ್ಮಗ ತಿನ್ಬೋದು ಆದರೆ ಮಾವಿನ ಆ ಬೀಜ ಮೊಳಕೆ ಒಡೆದಿದೆ ಗಿಡ ಬಂದಿದೆ ಅಂತನಾದರೂ ನನಗೆ ಗೊತ್ತಾಗುತ್ತಾನೆ ಬದುಕಿದಾಗಲೇ ಗೊತ್ತಾಗುತ್ತಾನೆ ಹಾಗೆ ಯಾವುದೇ ಒಂದು ಕರ್ಮ ಇರ್ಬೋದು ಅದು ಕೆಟ್ಟದ್ದು ಒಳ್ಳೆಯದು ಫಳಕ್ಕೆ ಮುಂದೆ ಕೊಡ್ತದೆ ಹೇಳೋದು ಈಗಲೇ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಯಾರದು ಕೆಟ್ಟದ್ದು ಮಾಡಿರ್ತಾನೆ ಯಾವ ವ್ಯಕ್ತಿ ಕೆಟ್ಟ ಕರ್ಮವನ್ನು ಮಾಡ್ತಾನೆ ಅವನ ಮನಸ್ಸಿನಲ್ಲಿ ಯಾವತ್ತೂ ನೆಮ್ಮದಿ ಇರೋಲ್ಲ ಅಂದರೆ ಅವನ ಮನಸ್ಸಿನಲ್ಲಿ ಕಸಿ ಬಿಸಿ ಇದ್ದೇ ಇರ್ತದೆ ಯಾವತ್ತಿಂದ ಯಾವತ್ತಿಗೆ ಯಾಕಂದರೆ ಆ ಪ್ರಜ್ಞೆ ತಪ್ಪು ಪ್ರಜ್ಞೆ ಒಳಗೂತೇ ಇರ್ತದೆ ಯಾರು ಒಳ್ಳೆ ಕರ್ಮ ಮಾಡ್ತಾನೆ ಅವನ ಮನಸ್ಸು ಯಾವತ್ತೂ ಕೂಡ ಲವಲವಿಕೆಯಿಂದಲೇ ಇರ್ತದೆ ಶುದ್ಧವಾಗಿರ್ತೇ ಇರ್ತದೆ ಇದು ಗೊತ್ತಾಗೇ ಆಗುತ್ತೆ ಆದರೆ ಹೊರಗಿನದ ಇದು ಕಾಣೋದಿಲ್ಲ ಹೊರಗಿನ ಲೋಕಕ್ಕೆ ನೋಡಿದ್ರೆ ಇಷ್ಟೆಲ್ಲ ಕೆಟ್ಟದ್ದು ಇದ್ದಾನೆ ಹಾಗಿದ್ರು ಚೆನ್ನಾಗಿದ್ದಾರಲ್ವ ತಡಿರಿ ಯಾಕಂದರೆ ಒಂದೇ ಜನ್ಮದಲ್ಲೆಲ್ಲ ಹೋಗಲಿಲ್ಲ ಅನೇಕ ಜನ್ಮಗಳಿವೆ ಅಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಇವಾಗ ವರ್ಷ ಇಡೀ ಒಬ್ಬ ಆರಾಮಾಗಿ ಶಾಲೆಯಲ್ಲಿ ಓಡಾಡ್ತಾ ಇದ್ದಾನೆ ಓದಲಿಲ್ಲ ಬರೀಲಿಲ್ಲ ಏನಿಲ್ಲ ನೋಡಿದ್ರ ಶಾಲೆಗೆ ಹೋಗಿ ಎಷ್ಟು ಆರಾಮಾಗಿದ್ದಾನೆ ತಡೀರಿ ಮುಗಿಲಿಲ್ಲ ಶಾಲೆ ವರ್ಷದ ಕಡೆಯವರೆಗೂ ಇದೆ ರಿಸಲ್ಟ್ ಬರುವವರೆಗೆ ಇದೆ ಅಲ್ಲಿ ತನಕ ನಾವು ಕಾಯಬೇಕಾದದ್ದು ನೋಡಿ ಇಲ್ಲೂ ಕೂಡ ಅದೇ ರೀತಿ ಇನ್ನು ಕೆಲವರು ಯಾವ ರೀತಿ ಅಂತೇಳಿದರೆ ದೇವ ಅನಿಷ್ವ ತಪಸ್ತಪ್ವ ಕೃಪಣೆ ಪೃತ್ನ ಪೃತ್ನಗೃಧ್ನಿಭೀ ದಶಮ ಸಧೃತ ಗರ್ಭೆ ಜಾಯಂತೆ ಕುಲಪಾಂಸನ ಪಾಪ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ತಾವು ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾರೆ ದೇವರು ಪೂಜೆಯನ್ನು ಮಾಡಿಸ್ತಾರೆ ಹರಕೆ ಹೊತ್ಕೊಳ್ತಾರೆ ಆ ದೇವರಿಗೆ ಈ ದೇವರಿಗೆಲ್ಲ ಹರಕೆ ಹೊತ್ಕೊಳ್ತಾರೆ ನಾನಾ ವಿಧವಾದಂಥ ಉಪವಾಸವನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಮಕ್ಕಳು ಹುಟ್ಟಬೇಕು ಮಕ್ಕಳು ಹುಟ್ಟಬೇಕು ಅಂತ ಆಯಿತು ಇವರು ಇಷ್ಟೆಲ್ಲ ದೇವರ ಆರಾಧನೆ ಮಾಡಿದ್ರಿಂದಾಗಿ ಮಕ್ಕಳೇನು ಹುಟ್ಟಿದವು ಆದರೆ ಎಂಥ ಮಗು ಕುಲಪಾಂಸನ ಕೆಟ್ಟ ಮಗು ಹುಟ್ಟಿತು ಇದೇನಾ ಇಷ್ಟೆಲ್ಲ ಮಾಡಿದ್ದು ಇದಕ್ಕ ಯಾಕೆ ಬೇಕಿದ್ದು ಇಂಥ ಮಗು ನೋಡಿ ಅದರಿಂದಾಗಿ ಏನು ಮಾಡಿ ಎಲ್ಲ ಮಾಡಿಯೂ ಕೂಡ ಕೆಟ್ಟ ಮಗ ಹುಟ್ಟಿದ ಅಂತೇಳಿದರೆ ಜನ ಏನು ಮಾತಾಡ್ಕೊಳ್ತಾರೆ ಹೇಳೋದು ನೋಡಿದ್ರಾ ಅಷ್ಟೆಲ್ಲ ದೇವರು ಹರಕೆ ಹೊತ್ಕೊಂಡು ಅಷ್ಟೆಲ್ಲ ದೇವರಿಗೆ ಪೂಜೆ ಮಾಡಿ ಹುಟ್ಟಿದ್ ನೋಡಿ ಇಂಥ ಮಗ ಅರ್ಥಾತ್ ಏನಾಯಿತು ಅಂದರೆ ಅಷ್ಟು ದೇವರ ಪೂಜೆ ಪುನಸ್ಕಾರ ದಾನ ವ್ರತ ಉಪವಾಸ ಎಲ್ಲ ಮಾಡಿದ್ದು ವೇಸ್ಟು ನೋಡಿ ಜನರ ಭಾವನೆ ಅದೇ ಬಂದುಬಿಡ್ತದೆ ಆದರೆ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಪೃತ್ನ ಗೃದ್ನಭಿಹಿ ಮಹಾಭಾರತ ತುಂಬ ಚೆನ್ನಾಗಿ ಹೇಳ್ತದೆ ಇದಕ್ಕೆ ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ ಹೌದು ಮಗು ಏನು ಹುಟ್ಟಿತು ಕೆಟ್ಟ ಮಗು ಹುಟ್ಟಿತು ಯಾಕೆ ಕಾರಣ ಏನು ಅಂತ ಹೇಳಿದರೆ ಆ ವ್ಯಕ್ತಿಗಳು ಅಂದರೆ ಆ ದಂಪತಿಗಳು ದೇವರ ಪೂಜೆ ಮಾಡಿದರು ವ್ರತ ಮಾಡಿದರು ಉಪವಾಸ ಮಾಡಿದರು ಹೋಮ ಮಾಡಿದರು ಯಜ್ಞ ಎಲ್ಲ ಮಾಡಿದರು ಯಾಕೋಸ್ಕರ ಅವ್ರು ಮಾಡಿದ್ದು ಮಗುವಿಗೋಸ್ಕರ ದೇವರಿಗೋಸ್ಕರ ಅಲ್ಲ ನೋಡಿ ಇರುವುದಲ್ಲಿ ಇದು ಮುಖ್ಯವಾದ ಅಂಶ ಮಗು ಸಿಗಬೇಕು ಮಗು ಸಿಗಬೇಕು ಮಗು ಸಿಗಬೇಕು ಅಂದ ಅವರ ದೃಷ್ಟಿಯಿಂದದ ಕೇವಲ ಮಗುವೇ ಹೊರತು ದೇವರಲ್ಲ ನೋಡಿ ಅದಕ್ಕಾಗಿ ಮಗು ಸಿಗ್ತು ದೇವರ ಅನುಗ್ರಹದಿಂದ ಸಿಕ್ಕಿದ್ದಲ್ಲ ಅದು ಯಾಕಂದರೆ ಅವ್ರಿಗೆ ದೇವರು ಬೇಕು ಅಂತಲೇ ಇರಲಿಲ್ಲ ಅವ್ರ ಪ್ರಕಾರ ಏನಂದರೆ ದೇವರು ಅಂದರೆ ಒಂದು ಎ ಟಿ ಇದ್ದ ಹಾಗೆ ಅಲ್ಲಿಂದ ಕಾರ್ಡ್ ಹಾಕಿ ದುಡ್ಡು ತೆಗಿತೇವಲ್ವ ಆ ರೀತಿ ನಾವು ಪೂಜೆ ಪುನಸ್ಕಾರ ವ್ರತ ಉಪವಾಸ ಮಾಡಿ ಮಕ್ಕಳನ್ನು ಪಡೆಯುವುದಷ್ಟೆ ಈ ರೀತಿ ಇಷ್ಟಷ್ಟೇ ಅದಕ್ಕಿಂತ ಮಗು ಬಂತು ಭಕ್ತಿಯಿಂದ ಆರಾಧನೆ ಮಾಡಿದರೆ ಒಳ್ಳೆ ಮಗುವೇ ಬರ್ತಾ ಇತ್ತು ಕೆಟ್ಟ ಮಗು ಬರೋಲ್ಲ ನೋಡಿ ಅದಕ್ಕಾಗಿ ಯಾವತ್ತೂ ದೇವರು ಪೂಜೆ ಮಾಡಿದ್ರು ಅಂತ ಹೇಳೋದು ಮುಖ್ಯ ಅಲ್ಲ ಹೇಗೆ ಮಾಡಿದ್ರು ಅಂತ ಮುಖ್ಯ ಚೆನ್ನಾಗಿ ಮಾಡಿದರೆ ಒಳ್ಳೆ ಫಲ ಸಿಕ್ಕೇ ಸಿಗತ್ತೆ ಇನ್ನು ಕೆಲವರು ಇರ್ತಾರೆ ಅವರು ಹೇಗಂತೇಳಿದ್ರೆ ಅಪರೇ ಧನಧಾನ್ಯಶ್ಚ ಭೋಗೇಶ್ಚ ಪಿತೃಸಂಚಿತೈ ವಿಫಲೇರಭಿಜಾಯಂತೆ ಲಬ್ಧಾಸ್ತೈರಿವ ಮಂಗಲೈ ಇನ್ನು ಕೆಲವರು ಹುಟ್ಟಿ ಬರ್ತಾರೆ ಹೇಗೆ ಅಂತ ಹೇಳಿದ್ರೆ ಹುಟ್ಟಬೇಕಾದ್ರೆ ಆ ಗರ್ಭ ಶ್ರೀಮಂತಿಕೆ ಅಂತ ಹೇಳ್ತೇವೆ ಅಲ್ವಾ ರೀತಿ ಬೇಕಾದಷ್ಟು ಶ್ರೀಮಂತಿಕೆ ಸುಖ ಭೋಗಗಳು ಯಾವುದಕ್ಕೂ ಕೊರತೆ ಇಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ಹುಟ್ಟಿದಾಗಿನಿಂದಲೇ ರಾಜನಾಗೆ ಬೆಳ್ಕೊಂಡು ಅದೇ ರೀತಿ ಬದುಕ್ತಾನೆ ಇಂಥವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಇದಕ್ಕೆಲ್ಲ ನಾವು ಹಿಂದೆ ತಿಳ್ಕೊಳ್ಬೇಕಾದದ್ದು ಅವರವರು ಮಾಡಿದ ಕರ್ಮದ ಫಲಗಳು ಇದೆಲ್ಲ ನಮಗೇನು ತಿಳಿಸಿಕೊಡ್ತದೆ ಅಂದರೆ ಹಿಂದಿನ ಜನ್ಮಾದಿ ಜನ್ಮಗಳಲ್ಲಿ ನಾವು ಏನು ಮಾಡಿರ್ತೇವೋ ಅದನ್ನು ಈ ಜನ್ಮದಲ್ಲಿ ಪಡಿತೇವೆ ನಾವು ಇದನ್ನು ಸ್ಪಷ್ಟತೆ ಕೊಡ್ಬೇಕಾದ ಎಲ್ಲಿವರೆಗೆ ಅಂದರೆ ಒಂದು ರೋಗ ಬರ್ತದೆ ಅಂತ ನ ದೇಹ ಜಾ ವ್ಯಾಧಯೋ ದ್ವಿಜ ಸತ್ತಮ ಕರ್ಮಜಾ ಹಿ ಮನುಷ್ಯಾಣಾಂ ರೋಗ ನಾಸ್ತ್ಯತ್ರ ಸಂಶಯ ತುಂಬ ಚಂದವಾದ ಮಾತು ರೋಗ ಬರುವುದು ದೇಹದಲ್ಲಿ ಉಂಟಾಗುವ ಯಾವುದೋ ವ್ಯತ್ಯಾಸದಿಂದಲ್ಲ ಅಥವಾ ದೈಹಿಕವಾದಂತಹ ಯಾವುದೋ ತೊಂದರೆಯಿಂದಾಗಿ ರೋಗ ಬರುವುದಲ್ಲ ಮತ್ತು ರೋಗ ಬರುವುದು ನಿನ್ನ ಪಾಪ ಕರ್ಮದಿಂದ ತುಂಬ ಚಂದವಾದ ಮಾತನ್ನು ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ನಾವು ತಣ್ಣೀರು ಕುಡಿದ್ರೆ ಶೀತ ಆಗತ್ತೆ ಅಂತ ತಣ್ಣೀರು ಯಾವಾಗಲೂ ಕುಡಿದ್ರೆ ಶೀತ ಆಗೋಲ್ಲ ನೋಡಿ ಕೆಲವೊಮ್ಮೆ ತಣ್ಣೀರು ಕುಡಿದ್ರೆ ಶೀತ ಆಗ್ಬಿಡ್ತದೆ ಅದು ಹೇಗೆ ಆ ರೀತಿ ಮಳೆಯಲ್ಲಿ ನೆನೆದ್ರೆ ಶೀತ ಆಗತ್ತೆ ಅಂತ ಯಾವಾಗಲೂ ಮಳೆಯಲ್ಲಿ ಶೀತ ಆಗುತ್ತಾ ಅಥವಾ ಮಳೆಯಲ್ಲಿ ನೆಲದವ್ರಿಗೆ ಎಲ್ರಿಗೂ ಶೀತ ಆಗತ್ತಾ ಇಲ್ಲ ಕೆಲವ್ರಿಗೆ ಶೀತ ಆಗುತ್ತೆ ಆಗೋಲ್ಲ ಏನಿದೆ ಕಾರಣ ನೋಡಿ ಇವಾಗ ಕೊರೋನಾ ಅಂತ ರೋಗ ಒಂದು ಮನೆಯಲ್ಲಿ ಎಲ್ರಿಗೂ ಬಂತ ಇಲ್ಲ ಕೆಲವ್ರಿಗೆ ಬಂತು ಕೆಲವ್ರಿಗೆ ಬರಲಿಲ್ಲ ಯಾಕೆ ಕಾರಣ ಏನು ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೇವೆ ಅಂದರೆ ಇಲ್ಲ ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಇತ್ತು ಇವ್ರಿಗೆ ರೆಸಿಸ್ಟೆನ್ಸ್ ಪವರ್ ಇರಲಿಲ್ಲ ಇದು ಹೇಳ್ತೇವೆ ರೆಸಿಸ್ಟೆನ್ಸ್ ಪವರ್ ಇದ್ದದ್ದು ಯಾಕೆ ಇವರಿಗೆ ಇವರಿಗೆ ಯಾಕೆ ಇರಲಿಲ್ಲ ಕಾರಣ ಏನು ಇಷ್ಟೇ ಕಳೆ ಗೆಲ್ಲೋಗಿ ನಿಲ್ತದೆ ಅಂದರೆ ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಇತ್ತು ಅಂದರೆ ಪುಣ್ಯ ಇತ್ತು ಅಂದಷ್ಟೆ ಪುಣ್ಯಕರ್ಮದ ಫಲ ಇತ್ತು ಇವರಲ್ಲಿ ಪುಣ್ಯಕರ್ಮದ ಫಲ ಇರಲಿಲ್ಲ ಪಾಪಕರ್ಮದ ಫಲ ಇತ್ತಷ್ಟೇ ಇದೇ ಹೇಳಬೇಕು ಅಂದರೆ ಕಳೆಗೆ ಬಂದು ನಿಲ್ಲುವುದೆಲ್ಲಿಗೆ ಅಂತ ಹೇಳಿದ್ರೆ ಕರ್ಮಕ್ಕೆ ನಾವು ಮಾಡಿದ ಕರ್ಮ ಆ ಪಾಪಕರ್ಮದ ಸೂಚಕವೇ ರೋಗರು ಯಾವತ್ತೂ ಕೂಡ ಅಷ್ಟೆ ನೋಡಿ ಅದರಿಂದಾಗಿ ಎಲ್ಲಿವರೆಗೆ ನಮ್ಮ ಪಾಪ ಇರ್ತದೆ ಅಂದರೆ ಯಾವುದೋ ಒಂದು ಪಾಪ ಅದಿರುವ ತನಕ ರೋಗ ಹೋಗಲ್ಲ ನಾವು ಎಷ್ಟು ದಿನ ಅನುಭವಿಸ್ಲೇ ಅನುಭವಿಸಲೇಬೇಕು ಎಲ್ಲಿವರಂಗೆ ಅಂದರೆ ಕೆಲವರಿಗೆ ಬೆನ್ನು ನೋವು ಸಿಕ್ಕಾಪಟ್ಟೆ ಬೆನ್ನು ನೋವು ಡಾಕ್ಟ್ರ್ ಅದ್ರ ಹೋದರೆ ಡಾಕ್ಟ್ರ್ ಚೆಕ್ ಮಾಡಿಸ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಅದು ಮಾಡಿಸ್ತಾರೆ ಇದು ಮಾಡಿಸ್ತಾರೆ ಎಲ್ಲ ಮಾಡ್ತಾರೆ ಮಾಡಿರ್ತಾರೆ ಇಲ್ಲ ನಿಮಗೇನು ಪ್ರಾಬ್ಲಮ್ ಇಲ್ಲವಲ್ಲ ನಿಮಗೇನು ಪ್ರಾಬ್ಲಮ್ ಇಲ್ಲ ನಾವು ಆರಾಮಾಗಿದ್ದೀರಿ ಇವನು ಹೇಳ್ತಾರೆ ಅನುಭವಿಸ್ತಾ ಇರೋದು ನನಗೆ ಗೊತ್ತು ಬೆನ್ನು ನೋವನ್ನು ಅನುಭವಿಸ್ತಾ ಇರೋದು ಗೊತ್ತು ನೀವೇನಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಇಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ನೋಡಿ ಮೊನ್ನೆ ಒಬ್ಬರು ಹಾಗೆ ಹೇಳಿದರು ಬೆನ್ನು ನೋವಲ್ಲ ಅವ್ರಿಗೆ ತಡ್ಕೊಳ್ಳಿಕ್ಕಾಗೋಲ್ಲ ಡಾಕ್ಟ್ರ್ ಹತ್ರ ಹೋಗಿ ಹೇಳಿದರೆ ಮೂರ್ನಾಲ್ಕು ಡಾಕ್ಟ್ರ್ ಹತ್ರ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅದ್ರಿಗೆ ನನಗೆ ಮಾತ್ರ ರೋಗ ಹೋಗೋದಿಲ್ಲ ನೋವು ಹೋಗುವುದಿಲ್ಲ ಕಾರಣ ಏನಂದರೆ ಇದೇ ಪಾಪಕರ್ಮ ಮುಗಿಯುವ ತನಕ ಆ ನೋವು ಹೋಗುವುದಿಲ್ಲ ಆ ರೋಗ ಹೋಗುವುದಿಲ್ಲ ಅನುಭವಿಸಲೇಬೇಕು ಹಾಗಿದ್ರೆ ಇವಾಗ ಔಷಧಿ ತೊಗೊಳ್ಬೇಕೋ ಬೇಡವೋ ಅಂದರೆ ನೋಡಿ ಮುಂದಿನ ಪ್ರಶ್ನೆ ಇಲ್ಲಿ ಬರ್ತದೆ ಇವಾಗ ನಾವು ಮಾಡಿದ ಪಾಪ ಇರುವ ತನಕ ನಮ್ಮ ರೋಗ ಹೋಗೋಲ್ಲ ಅಂತ ಹೇಳೋದಾಗಿದ್ದರೆ ನಾವು ಯಾಕೆ ಮದ್ದು ತಗೊಳ್ಬೇಕು ಯಾಕಂದರೆ ಔಷಧಿ ತೊಗೊಂಡ್ರು ಕೂಡ ನನ್ನ ಪಾಪ ಕರ್ಮ ಇದೆ ಅಂದರೆ ಹೋಗುವುದೇ ಇಲ್ವಲ್ಲ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ ಧರ್ಮವ್ಯಾಧ ಆದಿಶ್ಚೈ ಬಾಧ್ಯಂತೆ ವ್ಯಾಧ್ಯೇ ಕ್ಷುದ್ರ ಮೃಗ ಇವ ತೇ ಚಾಪಿ ಕುಶಲೈರು ವೈದ್ಯೈರ್ ನಿಪುಣೇ ಸಂಭೃತೌಷಧೈ ವ್ಯಾಧಯೋ ವಿನಿವಾರ್ಯಂತೆ ಮೃಗಾ ವ್ಯಾಧೇರಿವದ್ವಿಜಾ ವದ್ವಿಜ ಹೌದು ವಾಸ್ತವಿಕವಾಗಿ ಬರೀ ದೈಹಿಕ ರೋಗ ಅಲ್ಲ ಮಾನಸಿಕ ರೋಗ ಕೂಡ ಕೂಡ ಅಷ್ಟೆ ಮಾನಸಿಕ ರೋಗಗಳೆಲ್ಲವೂ ಕೂಡ ನಮ್ಮ ಪಾಪದ ಫಲವೇ ಡಿಪ್ರೆಷನ್ನು ಟೆನ್ಷನ್ನು ಮುಂತಾದವುಗಳೆಲ್ಲವೂ ಕೂಡ ಇದು ರೋ ಇದು ಪಾಪದ್ದೇ ಫಲ ಇವೆಲ್ಲ ಏನು ಅಂತೇಳಿದರೆ ನಮ್ಮನ್ನು ತುಂಬ ಪೀಡಿಸ್ತವೆ ಆದರೆ ಇದು ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಯಾರಿಂದ ಅಂತೇಳಿದರೆ ತೇಚಾಪಿ ಕುಶಲೈರ್ ವೈದ್ಯೈ ನಿಪುಣೈ ಸಂಭ್ರತೋಷಿ ಯಾರು ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ ನಿಪುಣರಾದಂತಹ ವೈದ್ಯರು ಅವರಿಂದ ಔಷಧಿಗಳಿಂದಾಗಿ ವ್ಯಾಧಿಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಲ್ಲ ಹಾಗಿದ್ರೆ ನನ್ನ ಪಾಪ ಇತ್ತು ಅಂತೇಳಿದರೆ ನನ್ನ ಪಾಪ ಇದ್ದಾಗ ಆ ರೋಗ ಹೇಗ್ರಿ ಪರಿಹಾರ ಆಗ್ತದೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ ನಾನು ಅನುಭವಿಸಲೇಬೇಕಲ್ವ ಅದನ್ನು ಹೌದು ನಾವು ಅನುಭವಿಸುವುದು ಅನುಭವಿಸಲೇಬೇಕು ಆದರೆ ಈ ರೀತಿ ಅಲ್ಲ ಇನ್ನೊಂದು ರೀತಿಯಿಂದ ನೋಡಿ ಅಷ್ಟೇ ವಾಸ್ತವಿಕವಾಗಿ ಡಾಕ್ಟ್ರ್ ಹತ್ರ ಹೋಗ್ತೇವೆ ಅಂತ ತಿಳ್ಕೊಳ್ಳಿ ಡಾಕ್ಟ್ರ್ ಹತ್ರ ಹೋದಾಗ ನಮಗೆ ಅವರೊಂದು ಮ ಔಷಧಿ ಕೊಡ್ತಾರೆ ಆ ಔಷಧಿ ಕಹಿ ಕಹಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಿಂದ ಇರ್ಬೋದು ಅದನ್ನು ತಗೊಳ್ಬೇಕಾದ್ರೆ ಕಷ್ಟ ಆಗ್ಬೋದು ಅಥವಾ ಅವರು ಕೆಲವು ಪಥ್ಯಗಳನ್ನು ಹೇಳ್ತಾರೆ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಆಗಬೇಡಿ ಇದನ್ನೆಲ್ಲ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು ನಿಮಗೆ ಕಷ್ಟ ಇದೆ ಅಂತ ಹೇಳಿದ್ರೆ ನೀವು ರೋಗದಿಂದ ಏನು ಕಷ್ಟ ಅನುಭವಿಸಬೇಕಿತ್ತು ಅದು ಹೋಗ್ತಾ ಇದೆ ನೋಡಿ ಹೀಗೆ ಒಟ್ಟಿಗೆ ಮಾಡಿದ್ದನ್ನು ನಾವು ಏನು ಮಾಡಿರ್ತೇವೋ ಪಾಪದ ಫಲ ಅದನ್ನು ಉಣ್ಲೇಬೇಕು ಒಂದು ರೀತಿ ಇನ್ನೊಂದು ರೀತಿ ಕಡೆಗೆ ಏನೂ ರೋಗ ನಮಗೆ ಇದು ಕಷ್ಟ ಏನೂ ಪಡಲಿಲ್ಲ ಎಲ್ಲ ಸುಖವಾಗೇ ಇತ್ತು ಆದರೆ ಡಾಕ್ಟ್ರು ಬಿಲ್ ಮಾತ್ರ ಗಟ್ಟಲೆ ಬಂತು ನೋಡಿ ಆ ದುಡ್ಡನ್ನು ನಾವು ಕೊಡ್ತೇವಲ್ವಾ ಅದು ಒಂದು ರೀತಿ ನಮ್ಮ ಪಾಪ ಕಳ್ಕೊಳ್ಳೋದು ಆ ರೀತಿ ಅದರಿಂದ ಏನಂದರೆ ಪಾಪ ಹೋಯಿತು ಅದರಿಂದಾಗ ರೋಗ ಗುಣ ಆಯಿತು ಯಾಕಂದರೆ ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಇದೆಯಲ್ವಾ ಅಷ್ಟು ಸುಲಭ ಇಲ್ವಲ್ಲ ಹೀಗೆ ಮನುಷ್ಯ ತಾನು ಎಬ್ಬೆ ಒಂದು ರೀತಿಯಲ್ಲ ಇನ್ನೊಂದು ರೀತಿಯಿಂದ ಪಾಪಗಳು ಕೊಡ್ತಾನೆ ಅವಾಗ ರೋಗ ಪರಿಹಾರ ಆಗುತ್ತೆ ಆದರೆ ಯಾವ ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ತುಂಬ ಹೆಚ್ಚಾದ ಪಾಪಗಳಿರ್ತದೆ ಅದು ಮಾತ್ರ ಯಾವ ಮದ್ದಿಗೂ ಬಗ್ಗುವುದಿಲ್ಲ ಯಾವ ಔಷಧಿಗೂ ಬಗ್ಗುವುದಿಲ್ಲ ಯಾಕಂದರೆ ಅದಂಥ ಪಾಪದ ಫಲ ಉದಾಹರಣೆಗಳಾದರೆ ಕ್ಯಾನ್ಸರ್ ಭೀಕರವಾದ ಕ್ಯಾನ್ಸರ್ ಬಂತು ಅಂತೇಳಿದರೆ ಯಾವ ಮದ್ದು ಮಾಡಿದರೂ ಹೋಗಲ್ಲ ಕಾರಣ ಏನು ಅಂತೇಳಿದರೆ ಅಂಥ ಪ್ರಾರಬ್ಧ ಕರ್ಮ ಇದೆ ಅವನಿಗೆ ಅದನ್ನು ಅನುಭವಿಸ್ಲಿಕ್ಕಿದೆ ಆದರೆ ಆಶ್ಚರ್ಯ ಏನು ಅಂತೇಳಿದರೆ ಇಂಥ ಕ್ಯಾನ್ಸರ್ ಬಂದ ವ್ಯಕ್ತಿಗೆ ಒಂದೊಮ್ಮೆ ಅವನ ಕರ್ಮದ ಫಲ ಮುಗೀತದೆ ಅಂತಿದ್ರೆ ಕ್ಯಾನ್ಸರಿಂದ ಗುಣ ಆಗ್ತಾನ ನೋಡಿ ಯಾವುದೋ ಒಂದು ಸಣ್ಣ ಟ್ರೀಟ್ಮೆಂಟಿಂದಲೇ ಅವನಿಗೆ ಗುಣ ಆಗುತ್ತೆ ರೋಗ ಗುಣ ಆಗುತ್ತೆ ಯಾಕಂತ ಅವನ ಕರ್ಮ ಅಲ್ಲಿಗೆ ಮುಗೀತು ಆ ಕರ್ಮಫಲ ಅಲ್ಲಿಗೆ ಮುಗೀತು ಈ ರೀತಿ ಪ್ರತಿಯೊಂದು ಡಾಕ್ಟ್ರ ಮದ್ದಿನಲ್ಲಿ ಇರುವುದಲ್ಲ ಮತ್ತು ಅವನ ಕರ್ಮ ಕರ್ಮಫಲಕ್ಕ ಅನುಗುಣವಾಗಿರುವುದು ಆದರೆ ಆ ಕರ್ಮ ಫಲ ಮುಗೀತು ಅನ್ನುವುದರ ಸೂಚಕ ಔಷಧಿಯಿಂದ ಬರಬಹುದು ಔಷಧಿಯಿಂದ ಸಾಧ್ಯ ಆಗ್ಬೋದು ಈ ರೀತಿ ಬಹಳ ಸುಂದರವಾಗಿ ಹೇಳ್ತಾನೆ ಅಂದರೆ ನಾವು ಮಾಡಿದ ಕರ್ಮ ಯಾವ ರೀತಿ ನಮ್ಮ ಹಿಂದೆ ಇರ್ತದೆ ಪಾಪ ಪುಣ್ಯ ಕರ್ಮಗಳು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಯಶಾ ಮಸ್ತಿ ಅಷ್ಟು ಮಾತ್ರ ಅಲ್ಲ ಇನ್ನೂ ತಿಳಿಸ್ಕೊಂಡು ಹೋಗ್ತಾನೆ ನ್ರಿಯೇಯುರ್ ಸರ್ವಕಾಲಿಕಾ ನಾ ಪ್ರಿಯಂ ಪ್ರತಿ ಪಶ್ಯೇಯುರ್ವಶಿತ್ವ ಯದಿ ವೈ ಭವೇತ್ ನೋಡು ಅದರಿಂದಾಗಿ ಜಗತ್ತಿನಲ್ಲಿ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಪ್ರತಿಯೊಂದು ಇದೆ ಆ ಕರ್ಮವನ್ನು ನಿಯಂತ್ರಣ ಇರುವವನು ಭಗವಂತ ಕರ್ಮ ಕರ್ಮನಿಯಾಮಕನಾಗಿರುವಂಥವನು ಭಗವಂತ ಅವನು ತನ್ನ ವಶದಲ್ಲಿ ಎಲ್ಲವನ್ನು ಇಟ್ಟುಕೊಂಡಿದ್ದಾನೆ ನಮ್ಮ ವಶದಲ್ಲಿರುವುದಲ್ಲ ನಮ್ಮ ಕಂಟ್ರೋಲಲ್ಲಿರುವುದಲ್ಲ ದೇವರ ಕಂಟ್ರೋಲಲ್ಲಿರುವಂಥ ಅದು ಪ್ರತಿಯೊಂದು ಅಂತ ಧರ್ಮವ್ಯಾದ ಹೇಳ್ತಾನೆ ಒಂದೊಮ್ಮೆ ಎಲ್ಲವೂ ನಮ್ಮ ಹತೋಟಿಯಲ್ಲೇ ಇದ್ದರೆ ನನ್ನ ಕಂಟ್ರೋಲಲ್ಲಿದ್ದರೆ ಯಾರೂ ಸಾಯ್ತಾ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಎಲ್ಲರೂ ಕೂಡ ಬಯಸಿದ್ದನ್ನೆಲ್ಲ ಪಡೀತಾ ಇದ್ರು ನಾಪ್ರಿಯಂ ಪ್ರತಿಪಕ್ಷೀ ಜಗತ್ತಿನಲ್ಲಿ ಕೆಟ್ಟದ್ದು ಅನ್ನುವುದನ್ನು ನಾವು ನೋಡ್ತಾನೆ ಇರಲಿಲ್ಲ ಇವೆಲ್ಲ ನೋಡ್ತಾ ಇದ್ದೇವೆ ಅಂದರೆ ಇದೆಲ್ಲ ಯಾಕೆ ಧರ್ಮವ್ಯಾದ ಹೇಳ್ತಾ ಇದ್ದಾನೆ ಅಂದರೆ ಜೀವ ಅಸ್ವತಂತ್ರ ಅನ್ನುವುದಂದರೆ ಇದರಿಂದ ತಿಳ್ಕೊ ನಾನು ಅಸ್ವತಂತ್ರ ನಾನು ಡಿಪೆಂಡೆಂಟ್ ಯಾರನ್ನ ಅಂದರೆ ದೇವರನ್ನು ನಂಬಿಕೊಂಡಿರುವವನು ಇಚ್ಛೆಯಂತೆ ಎಲ್ಲ ನಡೀತಾ ಇದೆ ಆ ದೇವರಾದರೆ ಹೇಗೆ ಇಚ್ಛೆ ಮಾಡ್ತಾ ಇದ್ದಾನೆ ನನ್ನ ಕರ್ಮ ನನ್ನ ಸ್ವಭಾವ ಮುಂತಾದವುಗಳನ್ನು ನೋಡಿಕೊಂಡು ಇವನಿಗೆ ಇಂಥದ್ದು ಸಿಗಬೇಕು ಇಂಥದ್ದು ಸಿಗಬೇಕು ಎಂದು ಇಚ್ಛೆ ಇದ್ದಾನೆ ಅದಕ್ಕೆ ಸರಿಯಾಗಿ ನಮಗೆ ಇದೆ ಭಯಕ್ಕೆ ನೂರಾರು ಇರ್ಬೋದು ಕೆಲವರು ಮೇಲೆ 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 ಹೋಗಬೇಕು ಅಂತ ಇಚ್ಛಿಸ್ತಾ ಇರ್ತಾರೆ ಆದರೆ ಮೇಲಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ ಕಾರಣ ಏನು ಅಂತ ಹೇಳಿದರೆ ಅಂಥ ಪುಣ್ಯಕರ್ಮ ಮಾಡಿಲ್ಲ ಮೇಲಕ್ಕೆ ಹೋಗ್ಲಿಕ್ಕೆ ಬೇಕಾದ ಪುಣ್ಯಕರ್ಮ ಮಾಡದೇ ಇದ್ದರೆ ಇಚ್ಛಿಸಿದ ಕೂಡಲೇ ಮೇಲೋಗ್ಲಿಕ್ಕೆ ಆಗೋಲ್ಲ ಅಂದರೆ ಇದೇನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ನನಗೆ ಇಚ್ಛಿಸಿದ ಕೂಡಲೇ ಎಲ್ಲ ಆಗಬಾರ್ದು ಆಗಬೇಕು ಅಂತ ಏನಿಲ್ಲ ಯಾಕಂದರೆ ನನಗೆ ಇಚ್ಛೆ ಮಾಡಿದರೆ ಅದು ನಡಿಬೇಕು ಅಂದರೆ ಅದಕ್ಕೆ ಬೇಕಾಗಿದ್ದು ಬೇಕಲ್ವ ಇವಾಗ ಅಂಗಡಿಗೆ ಹೋಗಿ ನಾನು ಯಾವುದೋ ಒಂದು ಸಾಮಾನು ತೊಗೊಳ್ತೇನೆ ಅಂತ ಇಟ್ಕೊಳ್ಳಿ ನಾನು ಅದು ಅಂಗಡಿಗೆ ಹೋದೆ ಓ ಯಾವುದೋ ಒಂದು ಒಡವೆ ತುಂಬ ಇಷ್ಟ ಆಯಿತು ತೊಗೊಳ್ಳೋಣ ಅಂತ ಇಚ್ಛೆ ಪಟ್ಟೆ ಜೇಬಲ್ಲಿ ದುಡ್ಡು ಬೇಕು ಬಡು ದೇಬಲ್ಲಿ ಜುಡ್ಡಿಲ್ಲದೆ ಇದ್ದರೆ ನನಗೆ ಇಚ್ಛೆ ಮಾಡಿ ಏನು ಪ್ರಯೋಜನ ನನಗೆ ಇಚ್ಛೆ ಮಾಡಿದ ಕೂಡಲೇ ಸಿಗ್ತದಾ ಅದೇ ರೀತಿ ನಾನು ಮೇಲಕ್ಕೆ ಹೋಗಬೇಕು ಮೇಲಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡುವುದು ಮುಖ್ಯ ಅಲ್ಲ ಮೇಲಕ್ಕೆ ಹೋಗಲಿಕ್ಕೆ ಬೇಕಾದಂತಹ ದುಡ್ಡಿದೆಯಾ ಅದೇ ಪುಣ್ಯ ಇದೆಯಾ ಪುಣ್ಯ ಇದ್ದರೆ ಮಾತ್ರ ಆಗುತ್ತೆ ಎಲ್ಲರಿಗೂ ಇಚ್ಛಿಸಿ ಪ್ರಯೋಜನ ಇಲ್ಲ ಯಾಕಂದರೆ ದೇವರು ಕೇವಲ ನನ್ನ ಇಚ್ಛೆಯಿಂದಲೇ ಕೊಡೋಲ್ಲ ಅಂದರೆ ಯಾಕೆ ನಮ್ಮ ಇಚ್ಛೆ ನಡೆಯುವ ನೆರವೇರುವುದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿರು ಅದಕ್ಕೆ ಪುಣ್ಯ ಬೇಕು ಪುಣ್ಯ ಇದ್ದರೆ ಮಾತ್ರ ಮೇಲಕ್ಕೆ ಹೋಗಲಿಕ್ಕಾಗತ್ತಷ್ಟೆ ಎಲ್ದಿದ್ರೆ ಇಲ್ಲ ಅಂಗಡಿಯವನಿಗೆ ನಮ್ಮ ಮೇಲೆ ದ್ವೇಷ ಅಲ್ಲ ಹಾಗಿದ್ರೆ ಯಾಕೆ ಕೊಡೋಲ್ಲ ಆ ಒಡವೆಯನ್ನು ಯಾಕೆ ಕೊಡೋಲ್ಲ ಆ ಡ್ರೆಸ್ಸನ್ನು ಯಾಕೆ ಕೊಡೋಲ್ಲ ದುಡ್ಡು ಕೊಡಿ ಕೊಡ್ತೇವೆ ಯಾಕಂತ ಹೇಳಿದ್ರೆ ನಮ್ಮ ನಿಯಮವೇ ಹಾಗೆ ದುಡ್ಡು ಕೊಟ್ಟವರಿಗೆ ನಾವು ಕೊಡ್ತೇವೆ ಅಂತ ನೋಡಿ ಇದು ಸಾಮಾನ್ಯ ದೇವರ ನಿಯಮವೂ ಹಾಗೆ ನಿನ್ನಲ್ಲಿ ಪುಣ್ಯ ಇದೆಯಾ ನನಗೆ ಕೊಡ್ತೇನೆ ಪುಣ್ಯ ಇಲ್ವ ಕೊಡಲ್ಲ ಅಷ್ಟೇ ನೋಡಿ ಅದರಿಂದಾಗಿ ಕೆಲವರು ಮೇಲಕ್ಕೆ ಹೋಗಬೇಕು ಅಂತ ಇಚ್ಛಿಸಿದ್ರೂ ಹೋಗ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತೇನೆ ಬಹವತ್ ಸಂಪ್ರದೃಶ್ಯಂತೆ ತುಲ್ಯನಕ್ಷತ್ರ ಮಹಶ್ಚ ಫಲವೈಷಮ್ಯಂ ದೃಶ್ಯತೆ ಕರ್ಮಸಂಧಿಷು ವಹಂತಿ ಶಿಬಿ ಕಾನ್ಯೇ ಯಾತ್ಯನ್ಯೇ ಶಿಬಿ ಕಾಗಗತ್ ಈ ಕರ್ಮ ಅನ್ನೋದು ಎಷ್ಟು ವಿಚಿತ್ರವಾಗಿದೆ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅವನು ಮಾಡಿದ ಕರ್ಮಗಳು ಅಂತ ಹೇಳಿದ್ರೆ ಅವನು ಮಾಡಿದ ಪಾಪ ಪುಣ್ಯ ವ್ಯತ್ಯಾಸ ಇರ್ತದಲ್ವ ಈ ಪಾಪ ಪುಣ್ಯಗಳ ವ್ಯತ್ಯಾಸದಿಂದಾಗಿ ಒಂದೇ ಮುಹೂರ್ತದಲ್ಲಿ ಒಂದೇ ನಕ್ಷತ್ರದಲ್ಲಿ ಇಬ್ಬರು ಹುಟ್ಟಿದ್ರು ಅಂತ ತಿಳ್ಕೊಳ್ಳಿ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರು ಒಂದೇ ದಿನ ಒಂದೇ ಟೈಮ್ ಇಬ್ಬರು ಹುಟ್ಟಿದ್ರು ಹಾಗಿದ್ರೂ ಕೂಡ ಅವರಿಬ್ಬರಿಗೆ ಒಂದೇ ರೀತಿ ಫಲ ಅಂತ ಹೇಳ್ತೀರ ನೀವು ಆಗೋದಿಲ್ಲ ಅಂತ ಹೇಳ್ತಾರೆ ಹೇಳಲಿಕ್ಕಾಗೋದಿಲ್ಲ ವ್ಯತ್ಯಾಸ ಆಗುತ್ತೆ ಆದರೆ ಆ ವ್ಯತ್ಯಾಸವನ್ನು ಹೇಳಲಿಕ್ಕೆ ಮಾತ್ರ ಜ್ಯೋತಿಷ್ಯನಿಗೆ ಗೊತ್ತಿರಬೇಕಷ್ಟೆ ನಿಮಗೆ ಉದಾಹರಣೆಗಳು ಇದ್ದರೆ ನೋಡಿ ಇಬ್ಬರದ್ದು ಜಾತಕ ಒಂದೇ ರೀತಿ ಇದೆ ಯಾಕಂದರೆ ಒಂದೇ ಟೈಮಲ್ಲಿ ಹುಟ್ಟಿದಲ್ವಾ ಒಂದೇ ರೀತಿ ಇದೆ ಜಾತಕ ಇಬ್ಬರಿಗೂ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಬ್ರಿಗೂ ಪಲ್ಲಕ್ಕಿ ಯೋಗ ಇದೆ ಅಂತಿದೆ ಪಲ್ಲಕ್ಕಿ ಯೋಗ ಇದೆ ಇಬ್ಬರಿಗೂ ಕೂಡ ಅಂತಿದೆ ಆ ಜಾತಕ ನೋಡಿದ ಜಾತಕ ನೋಡಿ ಇವನಿಗೆ ಪಲ್ಲಕ್ಕಿ ಯೋಗ ಇದೆ ಪಲ್ಲಕ್ಕಿ ಯೋಗ ಇದೆ ಇಬ್ಬರಿಗೆ ಅವನಿಗೂ ಇದೆ ಇವನಿಗೆ ಯಾಕಂದರೆ ಇಬ್ಬರು ಸೇಮ್ ಜಾತಕ ಅಲ್ವಾ ಆದರೆ ಅವನ ಕರ್ಮಫಲ ಎಷ್ಟು ವ್ಯತ್ಯಾಸ ಇರ್ಬೋದು ಅಂತೇಳಿದ್ರೆ ಹೌದು ಒಬ್ಬನಿಗೆ ಪಲ್ಲಕ್ಕಿಯ ಯೋಗ ಇದೆ ಹೇಗೆ ಅಂದರೆ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಹೋಗುವ ಯೋಗ ಇನ್ನೊಬ್ನಿಗೆ ಪಲ್ಲಕ್ಕಿ ಯೋಗ ಇದೆ ಹೇಗೆಂದರೆ ಹೋದ ಕೂತ್ಕೊಂಡು ಹೋಗುವ ಯೋಗ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ಜಾತಕದಲ್ಲಿ ನಿಮಗೆ ಗೊತ್ತಾಗೋದು ಪಲ್ಲಕ್ಕಿ ಯೋಗ ಇದೆ ಅಂತ ಸೂಚನೆ ಆದರೆ ಯಾವ ರೀತಿ ಪಲ್ಲಕ್ಕಿ ಯೋಗ ಇದೆ ಅಂತ ಹೇಳುವುದು ಆ ವ್ಯಕ್ತಿಗತವಾದದ್ದು ಅವನ ಪಾಪ ಪುಣ್ಯವನ್ನು ಅನುಸರಿಸಿಕೊಂಡಿರ್ತದ ನೋಡಿ ಅದರಿಂದಾಗಿ ಇವನಿಗೆ ಪುಣ್ಯದ ಫಲ ಇದೆ ಮೊದಲನೇ ಜಾತಕದವನಿಗೆ ಅದಕ್ಕೋಸ್ಕರ ಅವನು ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಎರಡನೇ ಅವನಿಗೆ ಪಲ್ಲಕ್ಕಿ ಯೋಗ ಇದೆ ಅದು ಪಾಪದ ಸೂಚಕವಾಗಿ ಅದೇನು ಅಂತ ಹೇಳಿದ್ರೆ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇದ್ದಾನ ನೋಡಿ ಹೀಗೆ ಯಾಕಂದರೆ ಕರ್ಮದ ಫಲ ಅನ್ನೋದು ವ್ಯತ್ಯಾಸ ಆಗೇ ಆಗುತ್ತೆ ಸೂಕ್ಷ್ಮವಾಗಿ ನಾವು ಯೋಚನೆಯನ್ನು ಮಾಡ್ತಾ ಹೋದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಂತ ಹೇಳ್ತಾನೆ ನಕೇಚಿ ದೀಶತೆ ಬ್ರಹ್ಮನ್ ಸ್ವಯಂ ಸತ್ತಮ ಕರ್ಮಣಾಂ ಕರ್ಮಣ ಪ್ರಕೃತಾನಾಂಬ ಇಹ ಸಿದ್ಧಿ ಪ್ರದೃಶ್ಯತೆ ಯಾರು ಕೂಡ ನಾವಾಗಿಯೇ ನಮ್ಮ ಕರ್ಮದ ಫಲವನ್ನು ಪಡೆಯಲಿಕ್ಕಾಗೋಲ್ಲ ಅಂತ ಹೇಳ್ತಾನೆ ನಾನಾಗಿಯೇ ಪಡೆದು ಬಿಡ್ತೇನೆ ಏನು ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಒಳ್ಳೆ ಕೆಲಸದ ಫಲ ನನಗೀಗೇ ಸಿಕ್ಬಿಡ್ಬೇಕು ನಾನೇ ಪಡೆದು ಬಿಡ್ತೇನೆ ಆಗೋಲ್ಲ ಕೃಷ್ಣ ಇದನ್ನೇ ಭಗವದ್ಗೀತೆಯಲ್ಲಿ ಭಾಳ ಸ್ಪಷ್ಟ ಹೇಳಿದ್ರು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚ ನಾನು ನೋಡು ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರ ಅಧಿಕಾರ ಅಂತೇಳಿದ್ರೆ ನಿನಗಿರುವುದು ಅಷ್ಟೇ ಲಿಮಿಟ್ಟು ಫಲವನ್ನಲ್ಲ ನಾನು ಏನು ಬೇಕಾದರೂ ಮಾಡಿ ಫಲ ಪಡೆದು ಬಿಡ್ತೇನೆ ಆಗೋಲ್ಲ ನಿನ್ನ ಕೈಯಲ್ಲಿ ಯಾಕಂದರೆ ಮಾರ್ಕ್ಸನ್ನು ಕೊಡುವ ಅಧ್ಯಾಪಕರೇ ಹೊರತು ನಾನು ಯಾವಾಗಾದರೂ ಮಾಡಿ ಮಾರ್ಕ್ ಪಡೆದು ಬಿಡ್ತೇನೆ ಅಂತ ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಪಟ್ಟರೂ ಪಡೀಲಿಕ್ಕಾಗೋದಿಲ್ಲ ಅದು ಅಧ್ಯಾಪಕರ ಕೈಯಲ್ಲೇ ಇರುವಂಥದ್ದು ಅದೇ ರೀತಿಯಲ್ಲೇ ಹೇಳ್ತಾನೆ ನಾವಾಗಿ ಪಡೀಲಿಕ್ಕಾಗುವುದಿಲ್ಲ ಕರ್ಮದ ಫಲವನ್ನು ಮತ್ತು ಇನ್ನೊಂದೇನೆಂದರೆ ಕರ್ಮಣ ಪ್ರಕೃತಾನಾಂಹ ಇಹ ಸಿದ್ಧಿ ಪ್ರದೃಶ್ಯತೆ ವಾಸ್ತವಿಕವಾಗಿ ನಾವೇನು ಇಲ್ಲಿ ಕರ್ಮವನ್ನು ಮಾಡಿರ್ತೇವೆ ಆ ಕರ್ಮದ ಫಲ ಇಲ್ಲೇ ನಮಗೆ ಸಿಗಬೇಕು ಅಂತೇಳಿದ್ರೆ ಒಂದೊಮ್ಮೆ ಉತ್ಕಟವಾದ ಕರ್ಮ ಮಾಡಿರಬೇಕು ಅತ್ಯುತ್ಕಟಿ ಪಾಪಪುಣ್ಯೈ ಈಗೈವ ಫಲಮಷ್ಣುತೆಯಿಂದ ತುಂಬ ಪುಣ್ಯಕರ್ಮ ಮಾಡಿದರೆ ಅದರ ಫಲವನ್ನು ಈ ಜನ್ಮದಲ್ಲೇ ನೋಡ್ತಾನೆ ತುಂಬ ಪಾಪಕರ್ಮ ಮಾಡಿದರೆ ಅದರ ಫಲವನ್ನು ಈ ಜನ್ಮದಲ್ಲೇ ನೋಡ್ತಾನೆ ಅಷ್ಟೆ ಇಲ್ದಿದ್ರೆ ಇಲ್ಲ ನಿಮಗೆ ಉದಾಹರಣೆಗೆ ಹೇಳಬೇಕಾದ್ರೆ ರಾವಣ ತುಂಬ ಪಾಪ ಕೆಲಸ ಮಾಡಿದ ಏನು ಅಂದರೆ ಸೀತೆಯನ್ನು ಕದ್ಕೊಂಡು ಬರುವಂತಹ ಪಾಪ ಕೆಲಸ ನೋಡಿ ಅದರ ಫಲವನ್ನು ಆ ಪಡೆದ ಹೇಗೆ ಸಾಯುವ ಮೂಲಕ ಅಂಥ ಪಾಪಕರ್ಮ ಅದೇ ರೀತಿ ಅಂಥ ಪುಣ್ಯಕರ್ಮ ಅದನ್ನು ಮಾಡಿ ಇವಾಗ ಪುಂಡರೀಕ ಅಂಥ ಪಾ ತಾನು ತಂದೆ ತಾಯಿಯಿಂದ ಸೇವೆ ಮಾಡಿದ ಆ ಜನ್ಮದಲ್ಲೇ ತಾನು ಫಲವನ್ನು ಪಡೆದ ನೋಡಿ ಈ ರೀತಿ ಅತ್ಯುತ್ಕಟವಾಗಿದ್ದರೆ ಆ ಜನ್ಮದಲ್ಲೇ ಸಿಗುತ್ತೆ ಅಷ್ಟೇ ಇದು ಹೇಗಂತೇಳಿದ್ರೆ ಒಂದು ಮಾವಿನ ಗಿಡ ಮಾವಿನ ಗಿಡದಲ್ಲಿ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲೇ ತಾನು ಫಲ ಪಡಿಬೇಕು ಅಂತ ಹೇಳಿದರೆ ಅದು ಅಷ್ಟು ಶೀಘ್ರವಾಗಿ ಬೆಳೆಯುವಂತಹ ಯಾವುದೋ ಒಂದು ಹೈಬ್ರಿಡ್ ತಳಿ ಇರಬೇಕು ಅಂಥ ಹೈಬ್ರಿಡ್ ತಳಿ ಇರಬೇಕು ಇತ್ತು ಅಂತೇಳಿದರೆ ಎರಡೇ ವರ್ಷದಲ್ಲಿ ಫಲ ಕೊಟ್ಟುಬಿಡ್ತದೆ ಅಥವಾ ಒಂದು ತೆಂಗಿನ ಮರ ಅಂಥದ್ದು ಇರಬೇಕು ಹದಿನಾಲ್ಕು ತಿಂಗಳಲ್ಲಿ ಫಲ ಕೊಟ್ಟುಬಿಡ್ತದೆ ಯಾಕಂದರೆ ಅಷ್ಟು ಶೀಘ್ರವಾಗಿ ಬೆಳೆದು ಫಲ ಕೊಡುವಂಥದ್ದು ಇರ್ಬೋದು ಇಲ್ಲದ್ರೆ ಸಾಮಾನ್ಯವಾಗಿ ಕೆಲವು ವರ್ಷ ತಗೊಂಡೇ ತಗೊಳ್ತದೆ ಹಲವು ವರ್ಷಗಳ ಕಾಲ ತಗೊಂಡೇ ತಗೊತದೆ ಅದೇ ರೀತಿ ಇಲ್ಲಿಯೂ ಕೂಡ ಕರ್ಮದಲ್ಲಿ ಎರಡು ರೀತಿ ಒಂದೇನಂತೇಳಿದರೆ ಮುಂದಿನ ಜನ್ಮದಲ್ಲಿ ಫಲ ಕೊಡುವಂಥದ್ದು ಕೆಲವೊಂದೇನು ಹೇಳಿದ್ರೆ ಹೈಬ್ರಿಡ್ ಇದ್ದಾಗೆ ಅದು ಹೇಗೆಂದರೆ ಈ ಜನ್ಮದಲ್ಲೇ ಸಿಕ್ಕಿಬಿಡ್ತದೆ ಅದನ್ನು ಈ ರೀತಿ ಹೇಳ್ತಾನೆ ಅದು ಕೆಲವು ಮಾತ್ರ ಎಲ್ಲವೂ ಅಲ್ಲ ಇದು ದಕ್ಷಿಣ ಭಾರತದ ಮಹಾಭಾರತ ಪಾಠ ಇಟ್ಕೊಂಡು ಹೇಳ್ತದೆ ಉತ್ತರ ಭಾರತ ಮಹಾಪಾಠದಲ್ಲಿ ಮಹಾಭಾರತ ಪಾಠದಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಅದರಿಂದ ಅರ್ಥ ಬೇರೆ ಆಗುತ್ತೆ ಏನುಂದೇಳಿದರೆ ಕರ್ಮಣ ಪ್ರಾಕೃತನ ಬ ಇಹ ಸಿದ್ಧಿ ಪ್ರದೃಶ್ಯತೆ ಉತ್ತರ ಭಾರತ ಮಹಾಭಾರತದ ಪಾಠ ಪ್ರಕಾರ ಏನೆಂದರೆ ಒಬ್ಬ ವ್ಯಕ್ತಿ ಇವತ್ತು ಪಡಿತಾ ಇದ್ದಾನೆ ಅಂತ ಹೇಳಿದರೆ ಅದು ಹಿಂದಿನ ಜನ್ಮದಲ್ಲಿ ಮಾಡಿದರೆ ಪುಣ್ಯದ ಫಲ ಆ ಫಲವನ್ನು ಈ ಜನ್ಮದಲ್ಲಿ ಪಡಿತಾನ ಅಂತ ಹೇಳ್ತಾನೆ ಯಥಾಶ್ರು ನಿತ್ಯಂ ಜೀವಕ್ಕಿಲ ಸನಾತನಃ ಶರೀರಮಧ್ರುವಂ ಲೋಕೆ ಸರ್ವಾಂ ಪ್ರಾಣಿ ನಮಿಖ ನೋಡು ಕೌಶಿಕ ವೇದಗಳೇನು ಹೇಳ್ತದೆ ಅಂತೇಳಿದರೆ ಜೀವನಿತ್ಯ ನಾವೆಲ್ಲರೂ ಕೂಡ ನಿತ್ಯರಾಗಿರುವಂಥವು ಮತ್ತು ಈ ದೇಹ ಅನ್ನುವಂಥದ್ದು ಬಂದು ಹೋಗುವಂಥದ್ದು ಅಂದರೆ ದೇಹ ಬಂದು ಹೋಗುದೇ ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ಪಾಪ ಪುಣ್ಯ ಅದಕ್ಕನುಗುಣವಾಗಿ ನಮಗೆ ಶರೀರ ಬರ್ತದೆ ಆದರೆ ಒಳಗಿರುವ ಜೀವ ಜೀವ ಜೀವನಿತ್ಯನಾಗಿರುವಂಥವು ಜೀವನಿಗೆ ಇವಾಗ ಉದಾಹರಣೆಗೆ ಹೇಳುವುದಾದರೆ ಒಬ್ಬ ಪಾಪದ ಫಲ ಪಾಪದ ಫಲವಾಗಿ ಒಬ್ಬ ಜೀವನಿಗೆ ಕೆಟ್ಟ ದೇಹ ಬಂತು ಮಹಾಕುರೂಪವಾದ ದೇಹ ಅಂಗವೈಕಲ್ಯವನ್ನು ಹೊಂದಿದ ದೇಹ ಇದು ಪಾಪದ ಫಲವಾಗಿ ಬಂದಿರುವುದು ದೇಹ ಅಂದರೆ ವಿರೂಪವಾಗಿರುವುದು ಯಾವುದಂದರೆ ದೇಹ ಮಾತ್ರ ಒಳಗಿರುವ ಜೀವ ಅಲ್ಲ ಕಾರಣ ಏನಂದರೆ ನಾಳೆ ಆ ದೇಹವನ್ನು ಬಿಟ್ಟ ಅಂತ ತಿಳ್ಕೊಳ್ಳಿ ಕುರೂಪವಾದ ದೇಹವನ್ನು ಬಿಟ್ಟ ಆಮೇಲೆ ಆ ಜೀವ ಕುರೂಪ ಆಗಿರೋಲ್ಲ ಅವನು ಇನ್ನೊಂದು ಒಳ್ಳೆಯ ಶರೀರವನ್ನು ಪಡಿಬಹುದು ಮುಂದಿನ ಜನ್ಮದಲ್ಲಿ ಅವಾಗ ಸುಂದರನಾಗಿರುತ್ತಾನೆ ಅಂದರೆ ಒಳಗಿರುವ ಜೀವ ಇದ್ದಾನಲ್ವ ಆ ಜೀರು ಬ ಜೀವನಿಗೆ ಕುರೂಪ ಇಲ್ಲ ಮತ್ತೆ ಅದೆಲ್ಲದ ಹೊರಗಿನ ದೇಹಕ್ಕೆ ಈ ದೇಹಗಳು ಬಂದು ಹೋಗ್ತಾ ಇರ್ತಾವಷ್ಟೆ ವಧ್ಯಮಾನೇ ಶರೀರೇತು ದೇಹನಾಶೋಭವತ್ಯುತ ಜೀವ ಸಂಕ್ರಮತೆ ಅನ್ಯತ್ರ ಕರ್ಮಬಂಧನಿ ಬಂಧನ ಈ ದೇಹ ಬಿದ್ದೋಯ್ತಾ ಇನ್ನೊಂದು ದೇಹಕ್ಕೆ ಹೋಗಿ ಸೇರಿಕೊಳ್ತಾನಷ್ಟೆ ಇಲ್ಲ ಇಲ್ಲ ಅಂತಾನೆ ಆಗೋದಿಲ್ಲ ಅಯ್ಯೋ ಹೊರಟೇ ಇಲ್ಲ ಇಲ್ಲ ಅಂತಲ್ಲ ಇನ್ನೊಂದು ಕಡೆ ಹೋಗಿ ಸೇರಿಕೊಳ್ತಾನೆ ಇನ್ನೊಂದು ಕಡೆ ಹುಟ್ಟು ಅಷ್ಟೇ ಈ ರೀತಿ ಧರ್ಮವ್ಯಾಧ ತಾನು ತಿಳಿಸ್ಕೊಂಡು ಹೋಗ್ತಾನೆ ಅಂದರೆ ಈ ಇನ್ನೊಂದು ಕಡೆ ಹುಟ್ಟಿ ಬರುವುದು ಕೂಡ ಅವನ ಕರ್ಮ ಫಲವೇ ಅಂದರೆ ನಾವು ಏನು ಮಾಡುತ್ತೇವೆ ಅದು ನಮ್ಮ ಹಿಂದೆಯೇ ಇರ್ತದೆ ಮಹಾಭಾರತ ಹೇಳ್ತದೆ ನಾವು ಮಾಡಿದ ಕರ್ಮ ಅಂದರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮ ಹೇಗೆ ಹಿಂಬಾಲಿಸ್ತದೆ ಅಂತೇಳಿದರೆ ನೆರಳು ಹಿಂಬಾಲಿಸಿದಾಗಂತೆ ನಮ್ಮ ನೆರಳು ಹಿಂಬಾಲಿಸಿದಾಗ ಬರ್ತಾ ಇರ್ತದಂತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾನು ಕೂತ್ರೆ ಅದು ಕೂರ್ತದಂತೆ ನಾನು ಎದ್ರೆ ಅದು ನಿಲ್ತ ಎದ್ದು ನಿಲ್ತದಂತೆ ಕಡೆಗೆಲ್ಲವರೆಗೆ ಅಂದರೆ ನಾನು ಓಡ್ಕೊಂಡು ಹೋದರೆ ನನ್ನಿಂದ ನನ್ನ ಕರ್ಮ ಓಡ್ಕೊಂಡು ಬರ್ತದಂತೆ ಫಲ ಕೊಡಲಿಕ್ಕೋಸ್ಕರ ಪ್ರತಿ ಕ್ಷಣ ಕ್ಷಣದಲ್ಲಿ ನನ್ನ ಹಿಂದೆ ಇದೆ ನನ್ನ ಕರ್ಮ ಫಲ ಕೊಡ್ತಾ ಇದೆ ಒಳ್ಳೆಯದು ಕೆಟ್ಟದೋ ನಮಗೆ ಫಲ ಕೊಡ್ತಾನೇ ಇದೆ ಇದೆಲ್ಲ ಯಾಕೆ ಧರ್ಮವ್ಯಾಧಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅಂತೇಳಿದರೆ ನೀನು ನೀನಾಗಿಲ್ಲ ಇಲ್ಲಿ ಮತ್ತು ನಿನ್ನನ್ನು ನಿಯಂತ್ರಣ ಮಾಡುವ ಶಕ್ತಿ ಬೇರೆ ಹೊಂದಿದೆ ಅದೇ ದೇವರು ಆ ದೇವರು ನಿನಗೆ ಹೇಗೆ ಕಡಿವಾಣ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಕರ್ಮ ಎಂಬ ಹಗ್ಗದಿಂದ ಯಾವ ರೀತಿ ಸಾರಥಿ ಕರ್ಮ ಎಂಬ ಇದು ಹಗ್ಗ ಹಿಡ್ಕೊಂಡಿರ್ತಾನೆ ಕುದುರೆ ಎದ್ದು ಆ ರೀತಿ ಈ ಕರ್ಮ ಎಂಬ ಹಗ್ಗದಿಂದ ನಿನಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವನ್ನು ಕೊಡ್ತಾ ಇದ್ದಾನೆ ದೇವರು ಅದನ್ನು ನೆನಪಿಟ್ಟುಕೊಳ್ಬೇಕಾದದ್ದು ಅಂತ ಇದಿಷ್ಟನ್ನು ಕೇಳಿ ಕೌಶಿಕ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ ಕಥಂ ಶ್ರೇಷ್ಠೋ ಜೀವೋ ಭವತಿ ಶಾಶ್ವತ ಅಲ್ಲ ಜೀವ ಹೇಗೆ ಸಾಯುವುದಿಲ್ಲ ಹೇಗೆ ಶಾಶ್ವತೆಯು ನೀವೇನು ಹೇಳಿದ್ದೀನಿ ಅಂದರೆ ಜೀವ ಯಾವತ್ತೂ ಇದ್ದೇ ಇರ್ತಾನೆ ಅಂತ ನೀನು ಹೇಳಿದೆ ಅದು ಹೇಗೆ ದೇಹ ಯಾಕೆ ಸಾಯುವಲ್ಲ ಇದು ನನಗೆ ಅರ್ಥ ಇಲ್ಲ ಅದಕ್ಕೆ ನೀನು ತಿಳಿಸ್ಬೇಕು ಅಂತ ಹೇಳಿದಾಗ ತುಂಬ ಚಂದವಾಗಿ ಹೇಳ್ತಾನೆ ಧರ್ಮವ್ಯಾದ ನ ಜೀವನಾಶೋಸ್ತಿ ನ ದೇಹ ಭೇದೇ ಮಿಥ್ಯೈತದಾಹುರ್ಮ್ರಿಯತೀತಿ ಮೂಢಾ ಜೀವಸ್ತು ದೇಹಾಂತರಿ ಪ್ರಯಾತಿ ದಶಾರ್ಧತ ಶರೀರ ಭೇದ ವಾಸ್ತವಿಕವಾಗಿ ಜೀವ ಸಾಯುವುದೇ ಇಲ್ಲ ನಿತ್ಯನಾಗಿರುವಂಥವನು ಜೀವ ಯಾವತ್ತೂ ನಿತ್ಯನಾಗಿರುವಂಥವನು ಮತ್ತು ದೇಹ ಬಂದು ಹೋಗ್ತದೆ ಅದರಿಂದಾಗಿ ಜೀ ದೇ ಇದರಲ್ಲಿ ಜಗತ್ತಿನಲ್ಲಿ ಸತ್ರು ಅಂತ ಹೇಳ್ತೇವಲ್ವ ಸತ್ತರು ಅಂತ ಹೇಳುವಂಥದ್ದು ಮೂರ್ಖರು ಹೇಳುವ ಮಾತು ಅಂತ ಹೇಳ್ತಾರೆ ಅವರು ಸತ್ರು ಇವರು ಸತ್ರು ಅವರು ಸಾಯ್ತಾರೆ ಇವರು ಸಾಯ್ತಾರೆ ಅಯ್ಯೋ ನಾನು ಸಾಯಿ ಬಿಟ್ಟು ಸತ್ತು ಬಿಡ್ತೇನೆ ಇದೆಲ್ಲ ಏನು ಅಂತ ಹೇಳಿದರೆ ಮೂರ್ಖರ ಮಾತುಗಳು ಯಾಕಂದರೆ ಜೀವ ಸಾಯೋಲ್ಲ ಕೇವಲ ದೇಹ ಬಿಡ್ತಾನಷ್ಟೇ ಅವನು ಕೇವಲ ದೇಹ ಬಿಡ್ತಾನೆ ದೇಹ ಬಿಟ್ಟು ಇನ್ನೊಂದು ದೇಹ ಹೋಗಿ ಸೇರಿಕೊಳ್ತಾನಷ್ಟೇ ಯಾವ ರೀತಿ ಒಂದು ಅಂಗಿಯನ್ನು ಕಳಚಿ ಇನ್ನೊಂದು ಅಂಗಿಯನ್ನು ನಾವು ಪಡಿತೇವೋ ಆ ರೀತಿ ಅದರಿಂದಾಗಿ ಈ ಸಾಯ್ತಾರೆ ಎಂದು ಹೇಳುವುದೇ ಸುಳ್ಳು ಜೀವ ನಿತ್ಯನಾಗಿರುವಂಥವನು ಯಾವತ್ತಿಂದ ಯಾವತ್ತಿಗೂ ನಿತ್ಯನಾಗಿರುವವನು ಹೌದು ದೇವರು ಹೇಗೆ ನಿತ್ಯನಾಗಿದ್ದಾನೆ ಅದು ದೇವರಿಂದ ಅಲ್ಲ ಜೀವ ಹೇಗೆ ನಿತ್ಯನಾಗಿದ್ದಾನೆ ದೇವರಿಂದ ದೇವರು ಇವನು ನಾಶ ಆಗದಂತೆ ನೋಡಿಕೊಳ್ತಾ ಇದ್ದಾನೆ ಯಾವತ್ತಿಂದ ಯಾವತ್ತಿಗೂ ಕಣ್ಣಿನ ಮೇಲೆ ಕಣ್ಣಿಟ್ಟು ಪ್ರತಿಯೊಬ್ಬ ಜೀವನನ್ನು ದೇವರು ನೋಡ್ತಾ ಇರುವುದರಿಂದಾಗಿ ನಾಶ ಆಗ್ತಾ ಇಲ್ಲ ಅದಕ್ಕೆ ಹೇಳ್ತಾರೆ ಅನ್ಯೋ ಹಿ ನಾಶನಾ ಕೃತ ಕರ್ಮ ಮನುಷ್ಯ ಲೋಕೆ ಯತ್ತೇನ ಎತ್ತೇನ ಕಿಂಚಿ ಕೃತ ಕರ್ಮ ತದಶ್ನು ಅತ್ರ ಕೃತಸ ನಾಶ ಮತ್ತಿನ್ನೊಂದೇನಂತ ಹೇಳಿದರೆ ನಾವು ಏನು ಕರ್ಮ ಮಾಡ್ತೇವೆ ಅದನ್ನು ನಾವು ಅನುಭವಿಸಲೇಬೇಕು ಇನ್ನೊಂದೇನು ಅಂತ ಹೇಳಿದರೆ ಇನ್ನೊಬ್ಬರು ಮಾಡಿದ ಕರ್ಮದ ಫಲ ನಾನು ಪಡೆಯೋಲ್ಲ ನಮ್ಮಲ್ಲಿ ಹೇಳೋದುಂಟು ಏನು ಮಾಡ್ತೀರಿ ಯಾರೋ ಹಿಂದಿನವ್ರು ಮಾಡಿದ್ದು ನಮ್ಮ ಅಜ್ಜನೂ ಮುತ್ತಜ್ಜನೋ ಮಾಡಿ ನಾವು ಅನುಭವಿಸ್ತಾ ಇದ್ದೇವೆ ಅವರು ಮಾಡಿದ ಕರ್ಮ ನಾವು ಅನುಭವಿಸ್ತಾ ಇದ್ದೇವೆ ಇದನ್ನು ಸಾಮಾನ್ಯವಾಗಿ ಹೇಳೋದುಂಟು ಇಲ್ಲ ಯಾವನ ಅತ್ತನೋ ಅಜ್ಜನೋ ಮುತ್ತಜ್ಜನೋ ಮಾಡಿದ್ದನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಏನು ಮಾಡ್ತೇನೆ ಆ ಕರ್ಮ ಫಲವನ್ನು ನಾನು ಅನುಭವಿಸ್ತೇನೆ ಪುಣ್ಯ ಇರಬಹುದು ಪಾಪ ಇರ್ಬೋದು ನೀನು ನೀನು ಏನು ಅನುಭವಿಸ್ತೀಯ ಅವನು ಅವನು ಮಾಡಿದ್ದಾನೆ ಅವನು ಅನುಭವಿಸ್ತಾನೆ ಹೊರತು ಒಬ್ಬರು ಮಾಡಿದ್ದು ಇನ್ನೊಂದು ಇನ್ನೊಬ್ಬರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅನ್ಯೋ ಹಿ ನಾಶಾದಿ ಹಿ ಕರ್ಮ ಮನುಷ್ಯ ಲೋಕೆ ಮನುಜಸ್ಯ ಕಶ್ಚಿತ್ ಎತ್ತೇನ ಕಿಂಚಿತ್ ಹಿ ಕರ್ಮ ಅವನು ಏನು ಮಾಡಿರ್ತಾನೆ ಅದನ್ನೇ ಇಲ್ಲಿ ಅನುಭವಿಸ್ತಾನೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಷಯ ಇದೆ ಏನು ಅಂತ ಹೇಳಿದರೆ ಇನ್ನೊಬ್ಬರು ಮಾಡಿದಂತಹ ಪಾಪ ಪುಣ್ಯಗಳು ನಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಹೇಗೆಂದರೆ ನೇರವಾಗಿ ಅಲ್ಲ ಮತ್ತು ಕೆಲವೊಂದರ ಮೂಲಕ ಹೇಗೆ ಅಂತೇಳಿದರೆ ಮೊದಲನೇದಾಗಿ ಪಾಪಿಗಳ ವಸ್ತುಗಳನ್ನು ನಾವು ಉಪಯೋಗಿಸಿದಾಗ ಅದರೊಟ್ಟಿಗೆ ಅವರ ಪಾಪ ನಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಯಾವ ರೀತಿ ಅಂತ ಯಾರಿಗೆ ಸಾಂಕ್ರಾಮಿಕ ರೋಗ ಬಂದಿದೆ ಸಾಂಕ್ರಾಮಿಕ ರೋಗ ಬಂದ ವ್ಯಕ್ತಿಯ ವಸ್ತ್ರವನ್ನು ಬಟ್ಟೆಯನ್ನು ಆಗಲಿ ಉಳಿದದ್ದು ಯಾವುದೋ ನಾವು ಉಪಯೋಗ ಮಾಡಿದರೆ ನಮಗೂ ಆ ರೋಗ ಬರ್ತದೆ ಪಾಪವು ಕೂಡ ಅದೇ ರೀತಿ ಪಾಪಿಗಳ ವಸ್ತುವನ್ನು ನಾವು ಉಪಯೋಗಿಸಿದ್ವಾ ನಮಗೆ ಆ ಪಾಪ ಬರ್ತದೆ ಎರಡನೇದೇನು ಅಂತ ಹೇಳಿದು ಎಲ್ಲವೂ ಆಗ್ಬೋದು ಕಡೆ ಅಲ್ಲಿವರೆಗೆ ಅಂತ ಹೇಳಿದ್ರೆ ಯಾವುದೋ ಆಸ್ತಿ ಒಬ್ಬ ಪಾಪಿ ಅವನು ಹತ್ತು ಜನರನ್ನು ಕೊಲೆ ಮಾಡಿ ಸುಲಿಗೆ ಮಾಡಿ ಆಸ್ತಿ ಮಾಡಿಟ್ಟಿದ್ದಾನೆ ಅವನು ಸತ್ತೋದ ಅವನು ಹೋದ ಮೇಲೆ ನನಗೆ ಆ ಆಸ್ತಿ ಸಿಕ್ತು ನಾ ನಾನು ಆ ಆಸ್ತಿಯನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೆ ಅಲ್ಲಿ ಅವನೇನು ಯಾಕಂದರೆ ಅವನು ಅನ್ಯಾಯ ಮಾಡಿ ಪಾಪ ಮಾಡಿ ಸಂಪಾದನೆ ಮಾಡಿದಂತಹ ಆಸ್ತಿ ಆ ಆಸ್ತಿ ನನಗೆ ಬಿಟ್ಟು ಬಂದಿದೆ ಅಂತ ಹೇಳಿದ್ರೆ ಉಚಿತವಾಗಿ ದೊರಕಿದೆ ಅಂತ ನಾನು ಅನುಭವಿಸ್ತಾ ಇದ್ದೇನೆ ಅಂತೇಳಿದರೆ ಅವು ಉಚಿತವಾಗಿ ದೊರಕಿತು ಬರೀ ಆಸ್ತಿ ಮಾತ್ರ ಅಲ್ಲ ಮತ್ತು ಅವನ ಹಿಂದಿನ ಅವನ ಪಾಪವೂ ಕೂಡ ಅವನ ಪಾಪವು ಕೂಡ ಉಚಿತವಾಗಿ ನನಗೆ ಸಿಗತ್ತೆ ನಾನು ಕಷ್ಟಪಡಬೇಕಾಗ್ತದೆ ಅದರೊಟ್ಟಿಗೆ ನೋಡಿ ಈ ರೀತಿ ಬರಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಇನ್ನೊಬ್ಬರ ವಸ್ತುವನ್ನು ಅನುಭವಿ ಆ ರೀತಿಯಿಂದಾಗಿ ಯಾರೋ ನಮ್ಮ ತಾತನೋ ಮುತ್ತಾತನೋ ಮಾಡಿದ್ದು ನಾನು ಅನುಭವಿಸ್ತಾ ಇದ್ದೇನೆ ಕಾರಣ ಏನಂದರೆ ತಾತ ಮುತ್ತಾತ ಮಾಡಿದ ಆಸ್ತಿಯನ್ನು ನೀನು ಅನುಭವಿಸ್ತಾ ಇದೆಯಲ್ವೋ ಅದರೊಟ್ಟಿಗೆ ಅವರ ಬರ್ತಾ ಇದೆ ಒಂದೊಮ್ಮೆ ನಾವು ಯಾವುದನ್ನು ತಗೊಳ್ಳಿಲ್ವಾ ನಮಗೆ ಬರೋಲ್ಲ ಪಾಪ ಬರೋಲ್ಲ ಯಾವತ್ತೂ ಕೂಡ ಅಷ್ಟೆ ಇನ್ನೊಬ್ಬರ ವಸ್ತುವನ್ನು ತಗೊಂಡ್ವಾ ನಮಗೆ ಪಾಪ ಬರುತ್ತದೆ ಇದನ್ನು ಗಮ ಗಮನಿಸಬೇಕಾದ್ ನೆನಪಿಟ್ಟುಕೊಳ್ಬೇಕಾದ ಆ ಕಾರಣದಿಂದಲೇ ಹೇಳುವುದು ಪಾಪಿಗಳ ಮನೆಗೆ ಹೋಗಿ ಊಟ ಮಾಡಬೇಡಿ ಯಾಕಂದರೆ ಅದರ ಪಾಪ ಆ ಅನ್ನದೊಟ್ಟಿಗೆ ಬರ್ತದೆ ಅವರ ಪಾಪ ಪುಣ್ಯಾತ್ಮರ ಮನೆಯಲ್ಲಿ ಕೇಳಿ ಊಟ ಮಾಡಿ ಯಾಚೆಯೇತು ಶ್ರೋತ್ರಿಯಸ್ಯ ಅನ್ನಂ ಯಾರು ಪುಣ್ಯಾತ್ಮ ಇದ್ದಾರೆ ಅವರ ಮನೆಗೆ ಹೋಗಿ ಊಟ ಮಾಡಿ ಯಾಕಂತ ಹೇಳಿದ್ರೆ ಅವ್ನು ಪುಣ್ಯ ನಿಮಗೆ ಬರ್ತದ ಅನ್ನದೊಟ್ಟಿ ಇದೆಲ್ಲ ಸೂಕ್ಷ್ಮ ನಮ್ಮ ಪ್ರಾಚೀನರು ಗಮನಿಸಿದ್ದು ಕಡೆ ಎಲ್ಲಿವರೆಗೆ ಅಂದರೆ ಒಬ್ಬ ಪಾಪಿಯ ಚಪ್ಪಲನ್ನು ನೀವು ಹಾಕ್ಕೊಂಡು ಹೋದರೆ ಅವನ ಪಾಪ ಬರುತ್ತದೆ ನೋಡಿ ಅದಕ್ಕಾಗಿ ಹೇಳ್ತಾರೆ ಇನ್ನೊಬ್ಬರು ಉಪಯೋಗ ಮಾಡಿದ ವಸ್ತುವನ್ನು ಉಪಯೋಗ ಮಾಡಬಾರ್ದು ಈ ಕಾರಣದಿಂದಲೇ ಹೇಳೋದು ಯಾಕಂದರೆ ಅವರ ಪಾಪವು ನಿಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಉಳಿದ ಹಾಗೆ ಬರುವುದಿಲ್ಲ ಅವ್ರ ಪಾಪ ನನಗೆ ಬರೋಲ್ಲ ನನ್ನ ಪಾಪ ಅವ್ರಿಗೆ ಬರೋಲ್ಲ ಈ ರೀತಿ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಿದ್ರೆ ಪುಣ್ಯ ಪುಣ್ಯವೂ ಬರ್ತದೆ ಇಲ್ವೋ ಪುಣ್ಯವೂ ಬರೋಲ್ಲ ಆದರೆ ಒಂದೊಮ್ಮೆ ಇವಾಗ ಮಗ ಮಗ ಅಪ್ಪ ಅಮ್ಮನಿಗೋಸ್ಕರ ಸಂಕಲ್ಪವನ್ನು ಮಾಡಿ ಒಂದು ಪುಣ್ಯಕರ್ಮವನ್ನು ಮಾಡಿದರೆ ಪುಣ್ಯ ಬರಲಿಕ್ಕೆ ಸಾಧ್ಯತೆ ಉಂಟು ಹೌದು ಪುಣ್ಯ ಬರ್ತದೆ ಅಂತ ಆಗಿದರೆ ಅಪ್ಪ ಅಮ್ಮನಿಗೋಸ್ಕರ ಲೆಕ್ಕಾಚಾರ ಮಾಡಿ ಪಾಪ ಮಾಡಿದ ಪಾಪ ಬರಲಿಕ್ಕೆ ಸಾಧ್ಯತೆ ಅಲ್ಲ ಪುಣ್ಯ ಬರ್ತದೆ ಅಂತ ಹೇಳಿದರೆ ಪಾಪವೂ ಬರಬೇಕಲ್ವ ಪಾಪ ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಪಾಪವೂ ಬರಬೇಕಲ್ಲ ಇಲ್ಲ ಪಾಪ ಬರುವುದಿಲ್ಲ ನೋಡಿ ಯಾವತ್ತೂ ತಿಳ್ಕೊಳ್ಬೇಕಾದದು ಪುಣ್ಯ ಮಾತ್ರ ಬರ್ತದೆ ಪಾಪ ಆ ರೀತಿ ಬರೋದಿಲ್ಲ ಪಾಪ ಬರುವುದು ಅಂತ ಹೇಳಿದರೆ ಪಾಪಿಗಳ ವಸ್ತುವನ್ನು ಉಪಯೋಗ ಮಾಡಿದರೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾನೆ ಮತ್ತೆ ಎತ್ತೇನ ಕಿಂಚಿದ್ದಿ ಕೃತ ಕರ್ಮ ತದಶ್ನುತೇನ ಅತ್ರ ಇನ್ನೊಂದೇನೆಂದ್ರೆ ಇವನೇನು ಪಾಪ ಮಾಡ್ತಾನೆ ಅದನ್ನು ಇಲ್ಲಿ ಅನುಭವಿಸ್ಲಿಕ್ಕೆ ಹೋಗೋಲ್ಲ ಮತ್ತೆ ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ತಾನೆ ಅದನ್ನು ಅಪುಣ್ಯಶೀಲ ಹಿ ಭವಂತಿ ಪುಣ್ಯ ನರಾಧಮಾ ಪಾಪಕೃತೀ ನರೋನು ಯಾತಸ್ವಿಹ ಕರ್ಮ ತತಃ ಸಮುತ್ಪತ್ತತಿ ಭಾವಿತಸ್ತೈಹಿ ಅಂತ ಹೇಳ್ತಾರೆ ಅಪುಣ್ಯಶೀಲಾ ಹಿ ಭವಂತಿ ಪುಣ್ಯಾ ನೋಡಿ ತುಂಬ ಚಂದವಾದ ಮಾತು ಯಾರು ಪುಣ್ಯಜೀವಿಗಳಿರ್ತಾರೆ ಅಂದರೆ ಜೀವಿಗಳಲ್ಲಿ ಮೂರು ರೀತಿಯವರಿದ್ದಾರೆ ಕೆಲವರು ಪುಣ್ಯಾತ್ಮರು ಸಾತ್ವಿಕರು ಕೆಲವರು ರಾಜಸರು ಕೆಲವರು ತಾಮಸರು ಅದರಲ್ಲಿ ಯಾರು ಸಾತ್ವಿಕರು ಒಳ್ಳೆಯವರಿದ್ದಾರೆ ಒಳ್ಳೆಯವರು ಅಪುಣ್ಯಶೀಲಾ ಹಿ ಭವಂತಿ ಪುಣ್ಯಾಹ ಅವರು ಪಾಪಿಗಳಾಗಿದ್ದರೂ ಕೂಡ ಈಗ ಪಾಪಿಗಳಾಗಿದ್ದಾರೆ ಅವರು ಪಾಪಿಗಳಾಗಿದ್ದರೂ ಕೂಡ ಅವರು ಪುಣ್ಯಾತ್ಮರದಲ್ಲಿ ಲೆಕ್ಕಾಚಾರ ಕಾರಣ ಏನು ಅಂತೇಳಿದರೆ ಇವತ್ತಲ್ಲ ನಾಳೆ ಅವರು ಪುಣ್ಯ ಮಾಡೇ ಮಾಡ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಇವಾಗ ಪಾಪ ಮಾಡ್ತಾ ಇರ್ಬೋದು ಅವರು ಪಾಪ ಮಾಡ್ತಾ ಇದ್ದರೂ ಕೂಡ ನಾಳೆ ಪುಣ್ಯ ಮಾಡೇ ಮಾಡ್ತಾರೆ ಯಾವ ರೀತಿ ಅಂತೇಳಿದರೆ ಒಬ್ಬ ವಿದ್ಯಾರ್ಥಿ ಅವನು ರ್ಯಾಂಕ್ ಬರ್ತಾನೆ ಖಂಡಿತ ರ್ಯಾಂಕ್ ಬರ್ತಾನೆ ಯಾಕಂದರೆ ಅಂಥ ಬ್ರಿಲಿಯಂಟ್ ಇದ್ದಾನೆ ಅಂಥ ಬುದ್ಧಿವಂತ ಇದ್ದಾನೆ ಆದರೆ ಏನೂ ಓದ್ತಾನೆ ಇಲ್ಲ ಏನೂ ಓದ್ತಾ ಇಲ್ಲ ಅದರಿಂದಾಗಿ ಹೇಳಿದ್ರೆ ಮೊದಲು ಪ್ರತಿ ತಿಂಗಳು ಟೆಸ್ಟ್ ಮಾಡ್ತಾ ಇದ್ದಾರೆ ಆ ಟೆಸ್ಟಲ್ಲಿ ಇದ್ದಾನೆ ಹೋ ಟೆಸ್ಟಲ್ಲಿ ಫೈಲು ಅದರಿಂದಾಗಿ ಅವನೇ ಇದು ಆ್ಯನ್ಯುಯಲ್ ಎಕ್ಸಾಮಲ್ಲಿ ಫೈಲೇ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯತೆ ಉಂಟ ಇಲ್ಲ ಯಾಕಂದರೆ ಈಗ ಉದಾಸೀನದಿಂದ ಓದದೆ ಅವನು ಇರ್ಬೋದು ಆದರೆ ನಾಳೆ ಮನಸ್ಸು ಮಾಡಿ ಆ ಎಕ್ಸಾಮಿನೇಷನಲ್ಲಿ ಯಾವುದು ಫೈನಲ್ ಎಕ್ಸಾಮ್ ಇದೆ ಅಲ್ಲಿ ಮನಸ್ಸು ಮಾಡಿ ಗಟ್ಟಿ ಮನಸ್ಸು ಮಾಡಿ ಓದಲಿ ಕೂತ ಅಂದರೆ ರ್ಯಾಂಕ್ ಗ್ಯಾರಂಟಿ ಯಾಕಂದರೆ ತಾಕತ್ತಿದೆ ಅವನಿಗೆ ಅದನ್ನು ಪಡೆಯುವ ತಾಕತ್ತಿದೆ ಯಾಕಂದರೆ ಅಂಥ ಬುದ್ಧಿವಂತಿಕೆ ಇದೆ ಅವನಿಗೆ ಅದಕ್ಕೆ ಪಡೆದೇ ಪಡೆದಾನ ಈಗ ಸುಮ್ಮನೆ ಬಿಟ್ಕೊಂಡು ಕೂತಿದ್ದಾನ ಹಾಗೆಯೇ ಒಬ್ಬ ಪುಣ್ಯಜೀವಿ ಅವನು ಪಾಪವನ್ನು ಮಾಡಿದರೂ ಕೂಡ ನಾಳೆ ಪುಣ್ಯ ಮಾಡಿ ಅದನ್ನೆಲ್ಲ ಕಳ್ಕೊಳ್ತಾನೆ ಉದಾಹರಣೆಗೆ ಅಜಾಮೀಣ ಇದ್ದಾಗಿ ನೋಡಿ ಅಜಾಬಿಳ ಜೀವನದುದ್ದಕ್ಕೂ ಪಾಪವನ್ನು ಮಾಡಿದ ನಿಜವಾಗಲೂ ದೊಡ್ಡ ಪಾಪಿ ಅವನು ಆದರೆ ಕಡೆಗಾಗಬೇಕಾದರೆ ತನ್ನ ಪಾಪದ ಅರಿವಾಗಿ ಗಂಗೆಗೆ ಗಂಗಾದ್ವಾರ ಅದೇ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತಾನು ನಿರಂತರ ತಪಸ್ಸು ಮಾಡಿ ತನ್ನ ಎಲ್ಲ ಪಾಪವನ್ನು ಕಳ್ಕೊಂಡು ಪುಣ್ಯಾತ್ಮನಾದ ಪಾಪಿ ಆಗಿದ್ದವನು ಪುಣ್ಯಾತ್ಮನಾದ ಯಾಕಂದರೆ ಮೊದಲಿಂದಲೂ ಒಳಗೆ ಪುಣ್ಯಾತ್ಮನೇ ಅವನು ಹೊರಗಿಂದ ಮಾತ್ರ ಪಾಪಿಯಾಗಿ ಕಾಣಿಸ್ತಾಯಷ್ಟೆ ಯಾವ ರೀತಿ ಇವಾಗ ವಜ್ರ ವಜ್ರ ಕೆಸರಿಗೆ ಬಿದ್ದು ಕೂಡಲೇ ಕೆಸರ ಅಂಟುಕೊಂಡ್ಬಿಡ್ತದೆ ಅದಕ್ಕೆ ಕೆಸರು ಅಂಟುಕೊಳ್ತು ಏಯ್ ಇದು ಪ್ರಯೋಜನವೇ ಇಲ್ಲ ಅಂತ ವಜ್ರವನ್ನು ಎಸಿಲಿಕ್ಕಾಗತ್ತ ಎಷ್ಟು ತಿಂಗಳುಗಳ ಕಾಲ ಎಷ್ಟು ವರ್ಷಗಳ ಕಾಲ ಅದು ಕೆಸರಲ್ಲಿ ಬಿದ್ದಿರ್ತದೋ ಅಷ್ಟು ಹೊತ್ತು ಅದು ಬರೀ ಕಲ್ಲಾಗಿರ್ತದೆ ಕೆಸರು ಅಂಟುಕೊಂಡಿದ್ದು ಕಲ್ಲಾಗಿರ್ತದೆ ಆದರೆ ಒಂದಲ್ಲ ಒಂದು ದಿನ ಆ ವಜ್ರವನ್ನು ತೊಳೆದು ಶುದ್ಧ ಮಾಡಿದವು ಕೆಸರನ್ನು ತೆಗೆದು ಮತ್ತು ಹಾಗೆ ಅದು ಫಳ 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 ಹೊಳೆದೇ ಹೊಳಿತದೆ ಆ ವಜ್ರ ಅನ್ನುವಂಥದ್ದು ಹಾಗೆ ಪುಣ್ಯಾತ್ಮರ ಹಾಗೇ ಇನ್ನು ಯಾರು ಪಾಪಿಗಳಿರ್ತಾರೆ ನರಾಧಮಾ ಪಾಪಕೃತೋ ಭವಂತಿ ಮಹಾಪಾಪಿಗಳು ಯಾರಿದ್ದಾರೆ ಅವರು ಯಾವತ್ತಿಂದ ಯಾವತ್ತಿಗೂ ಕೂಡ ಏನು ಮಾಡಿದರೂ ಅವರು ನೋಡಿ ಇದು ಇನ್ನೂ ಒಂದು ವಿಚಿತ್ರ ಪಾಪಿಗಳಾದವರು ಏನು ಪಾಪ ಮಾಡಿದರೂ ಪಾಪುಗಳೇ ಪುಣ್ಯ ಮಾಡಿದರೂ ಅವರು ಎರಡು ಮಾತೇ ಇಲ್ಲ ಬೇಕಿದ್ರೆ ಅವರು ಎಷ್ಟೇ ಪುಣ್ಯಕರ್ಮ ಮಾಡಲಿ ಅವರನ್ನು ಪುಣ್ಯಾತ್ಮರೊಂದು ಹೇಳಲಿಕ್ಕಿಲ್ಲ ಧರ್ಮ ದುರ್ಯೋಧನಾದಿಗಳಾಗಿ ನೋಡಿ ದುರ್ಯೋಧನಾದಿಗಳು ಕೂಡ ತಾವು ಯಾಗ ಮಾಡಿದರು ಪುಂಡರೀಕ ಯಾಗ ಅಂತ ದೊಡ್ಡ ಯಾಗ ಯಾಕಂದರೆ ಧರ್ಮರಾಜ ಮಾಡಿದ್ನಲ್ವ ರಾಜಸು ಯಾಗ ನಾವು ಯಾಕೆ ನಾವು ಕೂಡ ಮಾಡೋಣ ಅಂತ ಯಾಗ ಮಾಡಿದ ಬೇಕಾದಷ್ಟು ದಾನ ಧರ್ಮ ಮುಂತಾದವುಗಳನ್ನೆಲ್ಲ ಮಾಡಿದ ಇಷ್ಟು ಮಾಡಿಯೂ ಕೂಡ ಇತಿಹಾಸ ಅವನನ್ನು ಪುಣ್ಯಾತ್ಮ ಅಂತ ಕರೀಲಿಲ್ಲ ಪಾಪಿ ಅಂತಲೇ ಕರೀತು ಕಾರಣ ಏನು ಅಂತೇಳಿದರೆ ಇಷ್ಟೆಲ್ಲ ಮಾಡಿದರೂ ಮನಸ್ಸು ಪಾಪಿ ಅಲ್ವ ಕೆಟ್ಟ ಮನಸ್ಸಿನಿಂದ ಮಾಡಿದಲ್ವ ಅದರಿಂದ ಕೆಟ್ಟದ್ದು ಈ ರೀತಿ ಪಾಪಿಗಳು ಯಾವತ್ತು ಪಾಪಿಗಳೇ ಪುಣ್ಯಾತ್ಮರು ಯಾವತ್ತು ಪುಣ್ಯಾತ್ಮರೇ ಇನ್ನು ಮಧ್ಯದವ್ರು ಇರ್ತಾರಲ್ವಾ ಅವ್ರ ಕಥೆ ಏನು ಅಂದರೆ ನರೂ ಅನುಯಾದ ಸ್ವಿಹ ಕರ್ಮ ಭೀ ಸ್ವೈಹಿ ಅವರು ಮಾತ್ರ ಎಡಬಿಡಂಗಿಗಳಿದ್ದಾಗೆ ಅಂದರೆ ಆ ಕಡೆ ಪುಣ್ಯ ಮಾಡೋಲ್ಲ ಅಂತಿಲ್ಲ ಈ ಕಡೆ ಪಾಪ ಬಿಡೋಲ್ಲ ಅಂತಿಲ್ಲ ಆ ಕಡೆ ಪುಣ್ಯ ಮಾಡ್ತಾನೂ ಇರ್ತಾರೆ ಈ ಕಡೆ ಪಾಪ ಮಾಡ್ತಾನೂ ಇರ್ತಾರೆ ಅದರ ಫಲವಾಗಿ ಏನು ಹೇಳಿದ್ರೆ ಇವರು ಸಾಯ್ತಾರೆ ನರಕ ಸೇರ್ತಾರೆ ಸ್ವರ್ಗ ಸೇರ್ತಾರೆ ಇವರು ಪುಣ್ಯ ಮುಗೀತಾ ಪಾಪ ಮುಗಿತಾ ಮತ್ತೆ ಇಲ್ಲಿ ಹುಟ್ಟುಕೊಂಡು ಬರ್ತಾರೆ ಯಾರು ಅಂದರೆ ಮಧ್ಯಮರು ಮಧ್ಯಮ ಜೀವರಾಶಿ ಅವರೇ ಅಂದರೆ ಈ ರೀತಿ ಮೂರು ವಿಧವಾದಂತಹ ಮಾರ್ಗದಲ್ಲಿ ಮೂರು ವಿಧವಾದಂತಹ ಜೀವರಾಶಿಗಳು ಹೋಗ್ತಾನೆ ಇರ್ತಾರೆ ಅಂತ ಹೇಳ್ತಾನೆ ಇದಕ್ಕೆ ಮತ್ತೆ ಕೌಶಿಕ ಪ್ರಶ್ನೆ ಏನು ಮಾಡ್ತಾನೆ ಹಾಗಿದರೆ ಹುಟ್ಟುವುದು ಹೇಗೆ ಕಥಂ ಸಂಭವತೆಯೋನು ಕಥಂ ವಾ ಪಾಪಯೋ ಒಬ್ಬ ವ್ಯಕ್ತಿ ಇಲ್ಲಿ ಹುಡ್ತಾನೆ ಅಂತ ಹೇಳಿದರೆ ಪುಣ್ಯಪಾಪ ಇಟ್ಟುಕೊಂಡು ಹುಡ್ತಾನೆ ಅಂದರೆ ಯಾಕೆ ಪುಣ್ಯಪಾಪ ಇಟ್ಟುಕೊಂಡು ಹುಡ್ತಾನೆ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಇದರ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು ಅಂತ ಅದಕ್ಕೆ ಹೇಳ್ತಾನೆ ನೋಡು ಯಾವತ್ತು ಒಬ್ಬ ವ್ಯಕ್ತಿ ಇಲ್ಲಿ ಹುಟ್ಟಿ ಬರಬೇಕಾದ್ರೆ ಪುಣ್ಯ ಪಾಪದ ಫಲಕ್ಕನುಗುಣವಾಗಿ ಬರ್ತಾನೆ ಉದಾಹರಣೆಗೆ ಹೇಳೋದಾದರೆ ಶುಭ ಈ ಪ್ರಯೋಗ ಏರ್ ದೇವತ್ವಂ ಒಬ್ಬ ವ್ಯಕ್ತಿ ಪುಣ್ಯಾತ್ಮನಾಗಿದ್ದಾನೆ ಸಾಮಾನ್ಯ ಪುಣ್ಯ ಅಲ್ಲ ತುಂಬ ಪುಣ್ಯಾತ್ಮನಾಗಿದ್ದಾನೆ ಅಂದರೆ ಒಂದಾ ದೇವತಾ ಪದವಿಯನ್ನು ಪಡಿತಾನೆ ಯಾವುದೋ ದೇವತೆ ಆಗ್ತಾನೆ ಅಥವಾ ದೇವತೆಗಳ ಲೋಕವನ್ನು ಸೇರ್ತಾನೆ ಪುಣ್ಯದ ಫಲವಾಗಿ ಇನ್ನು ವ್ಯಾಮಿಶ್ರೇರ್ ಮಾನುಷೋ ಭವೇತ್ ಪಾಪ ಪುಣ್ಯ ಎರಡೂ ಮಾಡಿದಾನೆ ಅಂತ ಹೇಳಿದ್ರೆ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ ಯಾವ ವ್ಯಕ್ತಿ ಪಾಪವನ್ನೇ ಮಾಡ್ತಾ ಇರ್ತಾನೆ ಮೋಹನೀಯ ಹಿ ವಿಯೋನಿಷು ಅಂದರೆ ಪಾಪವನ್ನೇ ಅಂತ ಅಂತೇಳಿದ್ರೆ ಅವನು ಪಾಪ ಅಂತಲ್ಲ ಮತ್ತೆ ಇದೇ ಸರಿ ಅಂತ ನಾನು ಮಾಡ್ತಾ ಇರುವುದೇ ಸರಿ ನಾನೇ ಪುಣ್ಯಾತ್ಮ ಮೋಹಕ್ಕೊಳಗಾಗಿ ಅದ್ರ ತಪ್ಪು ಕಲ್ಪನೆ ತಪ್ಪು ಕಲ್ಪನೆಯಿಂದ ಯಾವುದನ್ನು ಮಾಡಬಾರದು ಅದನ್ನೇ ಮಾಡೋದು ಉದಾಹರಣೆಗೆ ನೂರು ಮಂದಿಯನ್ನು ಕೊಲೆ ಮಾಡೋದು ನೂರು ಮಂದಿಯನ್ನು ಕೊಲೆ ಮಾಡಿ ತಾನು ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಾನು ಮಹಾಪುಣ್ಯಕರ್ಮವನ್ನು ಮಾಡಿದೆ ಯಾಕಂದರೆ ನಾನು ಸ್ವರ್ಗಕ್ಕೆ ಹೋಗುವಂತಹ ಪುಣ್ಯಕರ್ಮ ಮಾಡಿದೆ ಈ ರೀತಿ ತಿಳ್ಕೊಳ್ಳುವಂಥ ವ್ಯಕ್ತಿಗಳು ಅದಕ್ಕೋಸ್ಕರ ಒಂದು ಬಾಂಬನ್ನು ತಾನು ಸ್ಫೋಟಿಸಿ ಸಾವಿರ ಜನರನ್ನು ಸಾವಿರಾರು ಜನರನ್ನು ಕೊಂದೆ ಎಂದರೆ ಹೋ ನನಗೆ ಸ್ವರ್ಗ ಲೋಕದಲ್ಲಿ ಅಪ್ಸರಾಸ್ತ್ರೀಯರು ನನಗೆ ಸುಖವನ್ನು ಕೊಡ್ತಾರೆ ಎಂದು ಭ್ರಮಿಸ್ತಾನೆ ಇಂಥ ವ್ಯಕ್ತಿ ಇವನೇ ಇವನೇನೆಂದರೆ ಇವನೇ ರಾಕ್ಷಸನಾಗಿರ್ತಾನೆ ದೈತ್ಯನಾಗಿರ್ತಾನೆ ಇಂಥ ವ್ಯಕ್ತಿಗಳು ಅಂದರೆ ಅವರು ಹುಟ್ಟುವುದೇ ಇಂಥ ಜನ್ಮದಲ್ಲಿ ಹುಟ್ಟಿ ಬರ್ತಾರೆ ಈ ರೀತಿ ಇರುವಂಥ ವ್ಯಕ್ತಿಗಳು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಜಾತಿ ಮೃತ್ಯು ಜರ ದುಃಖೈ ಸತತಂ ಸಮೃತಃ ಸಂಸಾರೇ ಪಚ್ಯಮಾನಸ್ತು ದೋಷೇರಾತ್ಮಕೃತೈರ್ನರ ತಿರ್ಯಗೋ ನಿ ಸಹಸ್ರಾಡಿ ಗತ್ವಾ ನರಕಮೇವಚ ಜೀವ ಸಂಪರಿವರ್ತಂತೆ ಕರ್ಮ ಬಂಧನಿ ಇಂಥ ಪಾಪಿಗಳು ತಮ್ಮ ಪಾಪದ ಫಲವಾಗಿ ಮತ್ತೆ ಹುಟ್ಟಿ ಬರ್ತಾರೆ ನಾನಾ ಜಾತಿಗಳಲ್ಲಿ ನಾನಾ ಜಂತುಗಳಲ್ಲಿ ನಾನಾ ಜನ್ಮಗಳಲ್ಲಿ ಸಾವಿರಾರು ಜನ್ಮಗಳಲ್ಲಿ ಹುಟ್ಟಿ 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 ತಿರುಗುತ್ತಾರೆ ವಾಸ್ತವಿಕವಾಗಿ ಇಂಥ ವ್ಯಕ್ತಿಗಳಿಗೆ ಅಂದರೆ ಈ ರೀತಿ ಪಾಪ ಪುಣ್ಯ ಮಾಡ್ತಾ ಇರುವವರಿಗೆ ಇದೊಂದು ಸೈಕಲ್ ಇದ್ದಾಗೆ ಆ ಚಕ್ರದಿಂದ ಬಿಡುಗಡೆಯೇ ಇಲ್ಲ ಆ ಸಂಸಾರ ಚಕ್ರದಲ್ಲಿ ಸಿಕ್ಕಿ ಒದ್ದಾಡ್ತಾನೆ ಇರ್ತಾನೆ ಒದ್ದಾಡ್ತಾನೆ ಇರ್ತಾನೆ ನೋಡಿ ಅದರಿಂದಾಗಿ ಮನುಷ್ಯ ಪುಣ್ಯಕರ್ಮವನ್ನೇ ಮಾಡಬೇಕು ಪಾಪ ಕರ್ಮ ಮಾಡಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ಪಾಪ ಕರ್ಮ ಮಾಡಲಿಕ್ಕೆ ಹೋದ್ವಾ ಚಕ್ರದಲ್ಲಿ ಅಂತ ಹೊರಗೆ ಬರಲಿಕ್ಕೆ ಪುಣ್ಯಕರ್ಮವನ್ನು ಮಾಡಿದ್ವಾ ಬಿಡಿಸ್ಕೊಂಡು ಅಂತ ಅರ್ಥದಲ್ಲಿ ಬರೀ ಪಾಪವನ್ನೇ ಮಾಡಿದರೆ ಅವನು ಚಕ್ರಕ್ಕೆ ಸಿಕ್ಕಾಕೊಳ್ಳಲ್ಲ ಮತ್ತು ಅವನು ಪಾತಾಳಕ್ಕೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ಮಹಾ ನರಕಕ್ಕೆ ತಥೋ ನಿವೃತ್ತಬಂಧತ್ವಾ ಕರ್ಮಣಾಮುದಯಾಪೀ ಪರಿಕ್ರಾಮತಿ ಸಂಸಾರೇ ಚಕ್ರವದ್ ಬಹು ಸಚೇ ಸಚೇ ನಿವೃತ್ತಬಂಧಸ್ತು ವಿಶುದ್ಧಶ್ಚಾಪಿ ಕರ್ಮಭಿ ಒಂದೊಮ್ಮೆ ನಾವು ಪಾಪವನ್ನು ಕಳ್ಕೊಳ್ಳಿಕ್ಕೆ ಇಲ್ಲಿ ಯಾವುದೇ ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಲಿಲ್ಲ ಅಂದರೆ ಈ ಚಕ್ರದಲ್ಲಿ ಸುತ್ತುವುದು ಬಿಡುವುದಿಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ಕಷ್ಟ ಮತ್ತು ಸುಖಗಳ ಚಕ್ರದಲ್ಲಿ ಇವನು ಸಿಕ್ಕಾಕ್ಕೊಂಡು ಒದ್ದಾಡ್ತಾನೆ ಇರ್ತಾನೆ ಒದ್ದಾಡ್ತಾನೆ ಇರ್ತಾನೆ ಒದ್ದಾಡ್ತಾನೆ ಇರ್ತಾನೆ ಒಂದೊಮ್ಮೆ ಯಾವಾಗ ಶುದ್ಧ ಕರ್ಮವನ್ನು ಪುಣ್ಯಕರ್ಮವನ್ನು ಮಾಡಿದ ಆ ಪುಣ್ಯಕರ್ಮವನ್ನು ಮಾಡಿದಾಗ ಆ ಪುಣ್ಯದ ಫಲದಿಂದಾಗಿ ತಾನೀ ಪಾಪದಿಂದ ಬೇರೆ ಸಾಧ್ಯ ಇದೆ ಅದರಿಂದ ಏನಂದರೆ ಆ ಚಕ್ರದಿಂದ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ ತಪೋಯೋಗ ಸಮಾರಂಭಂ ಕುರುತೇ ಕುರುತೇತಮ ಅದರಿಂದಾಗಿಯೇ ಅಂಥ ವ್ಯಕ್ತಿ ತಾನು ತಪಸ್ಸು ಮುಂತಾದವುಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ ಅದರಿಂದಾಗಿ ತಾನು ಉದ್ಧಾರವನ್ನು ಆಗ್ತಾನೆ ಸಂತಿ ಹ್ಯಾಗಮ ವಿಜ್ಞಾನ ಶಾಸ್ತ್ರೇ ವಿಚಕ್ಷಣ ಸ್ವಧರ್ಮೇಣ ಕ್ರಿಯಾ ಆಲೋಕೆ ಕರ್ಮಣ ಸೋಪ್ಯ ಸಂಕರಹ ನೋಡು ಲೋಕದಲ್ಲಿ ಇಂಥವರು ಇರ್ತಾರೆ ಏನು ಅಂತೇಳಿದರೆ ಚೆನ್ನಾಗಿ ತಿಳ್ಕೊಂಡು ಪುಣ್ಯಾತ್ಮರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಶಾಸ್ತ್ರವನ್ನು ನಮ್ಮ ಪ್ರಾಚೀನರೇನು ಮಾಡ್ಕೊಂಡಿರ್ತಾರೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಹೌದು ತಿಳಿದು ಏನು ಮಾಡ್ತಾರೆ ಅವರು ತಿಳಿದು ತಮ್ಮ ಪಾಲಿನ ಧರ್ಮದಲ್ಲಿ ಸ್ವಧರ್ಮ ಏನು ಧರ್ಮವ್ಯಾದ ಹಿಂದಿನಲ್ಲಿ ಹೇಳ್ಕೊಂಡು ಬಂದಿದ್ದಾನೆ ಆ ಸ್ವರ್ಧ ಸ್ವಧರ್ಮದಲ್ಲಿ ಆಸಕ್ತರಾಗ್ತಾರೆ ಅಲ್ಲಿ ಏನು ಕರ್ಮ ಇದೆಯೋ ಕೆಲಸ ಇದೆಯೋ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಪ್ರಾಜ್ಞೋ ಧರ್ಮೇಣ ರಮತೆ ಇವರಿಗೆ ಖುಷಿ ಏನು ಅಂತೇಳಿದ್ರೆ ತಮ್ಮ ಪಾಲಿನ ಕರ್ತವ್ಯ ಮಾಡುವುದೇ ಖುಷಿ ಅಲ್ಲಿ ಏನು ಲಾಭ ಬರ್ತದೆ ಅದು ಖುಷಿಯ ವಿಷಯ ಅಲ್ಲ ಮತ್ತು ನನ್ನ ಪಾಲಿನ ಕರ್ಮ ಏನಿದೆ ಅದನ್ನು ಮಾಡುವುದೇ ಖುಷಿ ಉದಾಹರಣೆಗೆ ಒಬ್ಬ ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣನಿಗೆ ದೇವ್ರ ಪೂಜೆ ಮಾಡುವುದೇ ಖುಷಿ ಆ ದೇವ್ರ ಪೂಜೆ ಮಾಡಿದರೆ ನನಗೆ ಎಷ್ಟು ದುಡ್ಡು ಸಿಗತ್ತೆ ಅಂತಲ್ಲ ಯಾವ ವ್ಯಕ್ತಿ ನನಗೆ ಇಲ್ಲಿ ದೇವತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ಎಷ್ಟು ಸಂಬಳ ಕೊಡ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ಅವರೆಷ್ಟು ದಕ್ಷಿಣ ಕೊಡ್ತಾರೆ ಇದನ್ನೇ ನೋಡ್ಕೊಂಡು ಕೂತ್ನೋ ಅವನು ಬ್ರಾಹ್ಮಣ ಅಲ್ಲ ಅವನು ಮತ್ತು ಅವನು ತನ್ನ ಕರ್ಮದಲ್ಲಿ ನಿರತನಾಗೂ ಇಲ್ಲ ಮತ್ತೇನೆಂದರೆ ಅವನು ದೇವಸ್ಥಾನದಲ್ಲಿ ಕೂತು ಬಿಸ್ನೆಸ್ ಮಾಡ್ತಾಯಿದ್ದಾನು ವ್ಯಾಪಾರ ಮಾಡ್ತಾಯಿದ್ದಾನು ನೋಡಿ ಅದಕ್ಕೆ ನಿಜವಾಗಿಯೂ ಕೂಡ ಒಳ್ಳೆ ಒಬ್ಬ ಸದ್ಬ್ರಾಹ್ಮಣ ಆಗಿದ್ದರೆ ಅವನು ಯಾವತ್ತೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಮತ್ತು ಪೂಜೆ ಮಾಡೋದು ನನ್ನ ಕರ್ತವ್ಯ ಇಷ್ಟೇ ಯೋಚನೆ ಮಾಡ್ತಾನು ಆ ಉಪನ್ಯಾಸ ಮಾಡೋದು ನನ್ನ ಕರ್ತವ್ಯ ಇದಕ್ಕೆ ಎಷ್ಟು ದುಡ್ಡು ಬರ್ತದೆ ಯೋಚನೆಯೇ ಮಾಡಲಿಕ್ಕೆ ಹೋಗೋಲ್ಲ ನೋಡಿ ಯಾವತ್ತೂ ಹೀಗೇನೆ ಒಬ್ಬ ವ್ಯಕ್ತಿ ತನ್ನ ಕರ್ಮದಲ್ಲಿ ತಾನು ಯಾವತ್ತೂ ನಿರತನಾಗಿ ಧರ್ಮದಿಂದಲೇ ಖುಷಿ ಇರ್ತಾನೆ ಹಾ ನನ್ನ ಪಾಲಿನ ಧರ್ಮ ಮಾಡಿದ್ದು ಖುಷಿ ಅವನಿಗೆ ಮಾಡುವುದೇ ಖುಷಿ ದೇವರ ಪೂಜೆ ಮಾಡುವುದೇ ಖುಷಿ ಇದರಿಂದಲೇ ಖುಷಿ ಪಡ್ತಾ ಇರ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಷ್ಟೇ ಧರ್ಮಂತೆಯೇ ಓಪಜೀವತಿ ಮತ್ತೇನು ಅಂದರೆ ಧರ್ಮವನ್ನೇ ನಂಬಿ ಬದುಕ್ತಾನೆ ದುಡ್ಡನ್ನು ನಂಬಿ ಬದುಕೋಲ್ಲ ನೋಡಿ ಇಷ್ಟೇ ವ್ಯತ್ಯಾಸ ಯಾರು ಪುಣ್ಯಾತ್ಮನಿದ್ದಾನೆ ಅವನು ಧರ್ಮವನ್ನು ನಂಬ್ಕೊಂಡು ಬರ್ತಾನೆ ಯಾರು ಪಾಪಾತ್ಮ ಇದ್ದಾನೆ ಅವನು ದುಡ್ಡನ್ನು ನಂಬ್ಕೊಂಡು ಬದುಕ್ತಾನೆ ತಸ್ಮಾತ್ ಧರ್ಮ ದವಾಪ್ತೇನ ಧನೇನ ದ್ವಿಜ ಸತ್ತಮ ಅದರಿಂದಾಗಿ ಅಂಥ ಒಬ್ಬ ಪುಣ್ಯಾತ್ಮನಿಗೆ ದುಡ್ಡು ಬಂದರೂ ಕೂಡ ಅದು ಧರ್ಮದ ದುಡ್ಡೇ ಧಾರ್ಮಿಕವಾದ ದುಡ್ಡೇ ಇವಾಗಲೂ ಅವನು ಬಡವ ಇರ್ಬೋದು ಯಾರು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅವನ ಬಳಿ ಒಂದು ಸಾವಿರ ರೂಪಾಯಿ ಇರ್ಬೋದು ಆದರೆ ಆ ಒಂದು ಸಾವಿರದ ಒಂದೊಂದು ಪೈಸೆಯೂ ಕೂಡ ಧರ್ಮದಿಂದ ಸಂಪಾದನೆ ಮಾಡಿ ಅದಕ್ಕಾಗಿ ನೋಡಿ ಆ ಒಂದು ಸಾವಿರ ರೂಪಾಯಿಗೆ ಎಷ್ಟು ಬೆಲೆ ಇದೆ ಆ ಬೆಲೆ ಒಬ್ಬ ಅನ್ಯಾಯದಿಂದ ಸಂಪಾದನೆ ಮಾಡಿದ ಕೋಟಿ ಕೋಟಿ ರೂಪಾಯಿಗೂ ಇಲ್ಲ ಯಾಕಂದರೆ ಆ ಕೋಟಿ ಕೋಟಿ ರೂಪಾಯಿಗಳು ಕೂಡ ಅನ್ಯಾಯದಿಂದ ಸಂಪಾದನೆ ಮಾಡಿ ಇದು ನ್ಯಾಯದಿಂದ ಸಂಪಾದನೆ ಮಾಡಿತು ಅದರಿಂದಾಗಿ ಇವನ ಈ ಒಂದು ಸಾವಿರದ ಒಂದೊಂದು ಪೈಸೆಯೂ ಕೂಡ ಇವನಿಗೆ ಪುಣ್ಯವನ್ನೇ ತಂದು ಕೊಡುತ್ತದೆ ಒಳ್ಳೆಯದನ್ನೇ ಮಾಡೋದದು ಕೆಟ್ಟದ್ದು ಮಾಡೋಲ್ಲ ಅದಕ್ಕೆ ಹೇಳ್ತಾರೆ ಅದರಿಂದಲೇ ಇವನು ಖುಷಿ ಪಡ್ತಾನೆ ತಸ್ಯೇವ ಸಂಚಿತೇ ಮೂಲಂ ಪಶ್ಯಂತಿ ತತ್ರ ವೈ ಆ ದುಡ್ಡಿನಿಂದ ಅಥವಾ ಆ ಪುಣ್ಯದಿಂದ ಇನ್ನಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ ಮಾಡಿ ತಾನು ಹೀಗೇ ಪುಣ್ಯ ಸಂಪಾದನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡಿತಾನೆ ಅಂತ ಹೇಳಿ ಬಹಳ ಸುಂದರವಾಗಿ ಧರ್ಮದ ಸೂಕ್ಷ್ಮಗಳನ್ನು ತಿಳಿಸ್ಕೊಂಡು ಹೋಗ್ತಾನೆ ಅಂದರೆ ನಾವು ಜಗತ್ತಿನಲ್ಲಿ ಯಾವ ರೀತಿ ಧರ್ಮಾತ್ಮರಾಗಿ ಪುಣ್ಯಾತ್ಮರಾಗಿ ಬದುಕಬೇಕು ಬಹಳ ಸುಂದರವಾಗಿ ಧರ್ಮವ್ಯಾಧ ತಿಳಿಸ್ಕೊಂಡು ಹೋಗ್ತಾನೆ ಇನ್ನು ಮುಂದೆ ಇನ್ನೂ ಕೆಲವು ಇಂಥ ವಿಷಯಗಳನ್ನು ತಿಳಿಸ್ತಾನೆ ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣೆ